ಜಮುಕ ನಾನು ಕೈಲಾಸದಿಂದ ಬಂದು ರೆಡಿ ಆಗಿ ನಿಂತ್ಕೊಂಡು ನೀ ಎಲ್ಲಿ ಹಾಳಾಗಿ ಸತ್ರಲೇ ಬಡ್ಡಿ ಇದ್ರ ಶಿವ ಮೂರ್ತಿ ಗಣನಾಯಕ ನಮ್ಮ ಶಿವನ ಕುಮಾರ ಲಿಂಗ ಗಣನಾಯಕ ಹಸುರಂಗಿ ಕಾಲ್ ಗಡ್ಗ ಗಣನಾಯಕ ನಿಮ್ಗೆ ಕುಶಲಾದ ಮೇಲ್ಪಟ್ಟು ಗಣನಾಯಕ ಈಡ್ಗಾಯಿ ಗಣನಾಯಕ ನಿಮ್ಗೆ ಹೊಡೆದ ತೆಂಗಿನ ಕಾಯಿ ಗಣನಾಯಕ ಈ ಫೇಸ್ಬುಕ್ ವಾಟ್ಸಪ್ ಇನ್ ಕಾಲದಾಗೆ ಜನ ಬಹಳ ಬೇಗ ಚೇಂಜ್ ಕೇಳ್ತಾರೆ ಸೊ ಚೇಂಜ್ ಚೇಂಜ್ ಓ ಎನ್ನುವ ಗಣಪ ನಾ ಕರೆದಾಗ ಓ ಎನ್ನುವ ಗಣಪ ಶಾಸ್ತ್ರೀಯ ಗೀಸ್ತ್ರಿ ಇದ್ದಿದ್ರೆ ಚೆನ್ನಾಗಿರ್ತಪ್ಪ ಗೌರಮ್ಮ ತಾಯಿ ಯಾಕಂದ ಬಿಲ್ವಣ್ಣ ಶಣ್ಮುಖ ಸೋದರನೇ ಶಣ್ಮುಖ ಸೋದರನೇ ಮಣ್ಣಿಂದ ಹುಟ್ಟಿದ ನೆಲದ ದೇವತೆಯೇ ಪಂಚಭೂತಾತ್ಮಕನೇ ಪಂಚಭೂತಾತ್ಮಕನೇ ಮುಖದ ಮ್ಯಾಗನ ಹುಟ್ಟ ಮ್ಯಾಗನ ಹಾವು ಕಾಯುವರಾಯನೆ ಗಂಗಂ ಗಂ ಗಣಪತಯೇ ಗಂಗಂ ಗಂ ಗಣಪತಯೇ ಮಹಾಗಣಪತಿ ಮನಸಾ ಸ್ಮರ ಎನರ್ಜಿ ಶಕ್ತಿ ವೀರ ವೀರ ರಸ ವೀರ ಗಜಮುಖ ನಿನ್ನ ಪಾದ ನಿನ್ನ ಕಾಣೋ ಭಾಗ್ಯ ನೀಡೆಯಾ
ಸ್ವರೂಪ ಕನಿಯೋ ನಮ್ಮುಸಿರಿಗೆ ನಿಯತಿಯ ಕಾಲಿಗೆ ಶಕುತಿಯ ಹೃದಯಕ್ಕೆ ಭಕುತಿಯ ಪರಶುರಾಧನೆ ರಜತ ಗಿರಿ ಕೊಡಯನ ಕುಮಾರನೆ ವಿದ್ಯ ವಾರಿದಿಯೇ ಅಜಲು ಹರಿರುದ್ರಾದಿ ತಂದೆ ಪತಿ ಸುತಿ ಹರನ ವರತನೆ ವಿಜಗ ವಂದಿತ ಗಣಪ ಮಾಡು ಮತಿಗೆ ಮಂಗಳವಾ ಮತಿಗೆ ಮಂಗಳವಾ ಮತಿಗೆ ಮಂಗಳವಾ ಮುಖ್ಯವಲ್ಲ ಭಾವ ಮುಖ್ಯ ಅಂಬೋದನ್ನ ರೀತಿ ನೀತಿ ಶಾಸ್ತ್ರ ಆಕರಣಗಳಲ್ಲ ಭಕ್ತಿ ಮುಖ್ಯ ಅಂಬೋದನ್ನ ಅರುವಿಗೆ ತಂದೆ ನಿಮ್ಮ ಈ ಆರ್ಚನಾದಕ್ಕೆ ಈ ಮಣ್ಣಿನ ಕಾಯದೊಳಗಿನ ಹೃದಯವು ಕಂಪಿಸಿ ಬಿಟ್ಟಿತಲ್ಲ ಶಿವ ಶಿವ ಓ ಕಲಾವಿದರೆ ನಿಮ್ಮ ಕೀರ್ತನೆಗಳನ್ನ ಕೇಳಿ ನನಗೀಗ ಆ ಕರುಣಾರಸದ ಮೇಲೆ ಮನಸ್ಸಾಗಿ ಬಿಟ್ಟಿದೆ ದಯಮಾಡಿ ಹೇಳುವಂತವರಾಗಿ ಅದು ಯಾವ ಕರುಣಾರಸದ ಕಥೆಯನ್ನು ನೀವು ನನಗಾಗಿ ಹೇಳುವಿರಿಂದು ಗಣೇಶ್ವರ ಮಹಾಋಷಿ ವ್ಯಾಸರು ಹೇಳಿದ ಕಥೆನ ಅವರು ಹೇಳಿ ಹೇಳ್ದಂಗೆ ಬರೆದುಕೊಟ್ಟಾವ ನೀನು ಎಂಬ ಪ್ರತೀತಿಯ ನಾವು ಕೇಳಿದ್ದೋ ಹೌದು ಹೌದು ಅದಕ್ಕಾಗಿ ನಾವಿಂದೂಗೆ ಮಹಾಭಾರತದಿಂದ ಆರಿಸಿ ಅದರೊಳ ಹೊಸಿ ಹಿರೀಕನಾದಂಥವನೊಬ್ಬನ ಕಥೆಯನ್ನು ಹೇಳಬೇಕು ಅಂತ ನಿಶ್ಚಯಿಸಿದೀವಿ ಗಣೇಶ್ವರ ಭಾಗವತರೆ ಅದು ಯಾವ ಭಾರತದ ಹಿರೀಕನ ಕಥೆಯನ್ನ ಪ್ರಚುರ ಪಡಿಸಲಿದ್ದೀರಿ ಮಹಾಸ್ವಾಮಿ ಭಾರತ ರಂಗದಲ್ಲಿ ಸವ್ಯಸಾಚಿ ಎನಿಸಿಕೊಂಡ ಆ ಧನುರ್ಧಾರಿ ಅರ್ಜುನ ಜೋಗಿಯ ಕಥೆಯನ್ನು ನೆನೆಯೋಣವೇ ಊರ್ವಶಿಯ ಶಾಪದಿಂದ ಸ್ತ್ರೀತ್ವ ಪಡೆದು ಮಾಗಿದ ಅವನ ಮೇಲೆ ನನಗೆ ಕರುಣೆ ಬಪ್ಪುದಾದರೂ ವೀರ ರಸದ ಅವನ್ಯಾಕೋ ಇಂದು ಸಲ್ಲುತ್ತಿಲ್ಲವಲ್ಲ ಭಾಗವಂತರೆ ಹಾಗಾದರೆ 100 ಕೌರವರನ್ನು ಕೊಂದಂತ ಆ ಮಹಾಮಲ್ಲ ಭೀಮನ ಬಗ್ಗೆ ಹಾಡೋಣವೆ ವಿರಾಟನ ಅಡುಗೆ ಮನೆಯಲ್ಲಿ ಒಲೆಯನ್ನು ಊದುತ್ತಾ ಹಸಿದು ಹಸಿದು ಕಣ್ಣೀರಾದ ಆ ಪುರುಷ ಭೀಮನ ಮೇಲೆ ನನಗೆ ಮರುಕ ಬಪ್ಪುದಾದರು ಹಿಂದೇಕು ರೌದ್ರ ರಸದ ಆ ನಮ್ಮಪ್ಪ ಭೈರವನಂತೆ ಕಣ್ಣಿಗೆ ಕಟ್ಟುತ್ತಿದ್ದಾನಲ್ಲ ಭಾಗವಂತರೆ ಧರ್ಮಿಷ್ಠನಾದ ಸತ್ಯವಂತನಾದ ಆ ಯಮನ ಮಗ ಧರ್ಮರಾಜನೇ ತನ್ನವರೆಲ್ಲ ಸಾಯ್ತಿರುವಾಗ್ಲೂ ಹಿಂತಿರುಗಿಯೂ ನೋಡದೆ ಪ್ರಾಮಾಣಿಕತನದಿಂದ ಸದೇಹಿಕನಾಗಿ ನಾಯಿಯೊಂದಿಗೆ ಸ್ವರ್ಗ ಸೇರಿದ ಆ ಧರ್ಮಿಷ್ಠ ಭವದ ನಾಟಕ ರಸಗಳಿಗೆ ಒಗ್ಗುವವನಲ್ಲ ಹಾಗಾದ್ರೆ ಎಲ್ಲರಿಗೂ ಹಿರೀಕನಾದಂತಹ ಆ ಧೀರ ಪಿತಾಮಹ ಭೀಷ್ಮರನ್ನು ನೆನೆಯೋಣವೆ ಸರ್ವರನ್ನೂ ಸಮಬಾಳಿಸ ಹೋಗಿ ತನ್ನನ್ನೇ ತಾ ಕೊಂದುಕೊಂಡ ಆ ಇಚ್ಛಾ ಮರಣಿ ಸೂರಾತ್ಮಕನಾದ ಭೀಷ್ಮನನ್ನ ನೆನೆಯುವುದು ಘನವಾದದ್ದೇ ಆದರೆ ಅವನ ಕಥೆಗಳಲ್ಲಿ ಸಂಘರ್ಷಗಳಿದ್ದರೂ ಆ ಸರ್ವರಸಕ್ಕೂ ಒಗ್ಗುವವನಲ್ಲ ಅಲ್ಲದೆ ನನಗಿಂದ ಅವನು ಗೌರವ ರಸವನ್ನಷ್ಟೇ ಉಂಟು ಮಾಡುತ್ತಿದ್ದಾನಲ್ಲ ಹಾಗಾದರೆ ಈಗ ಹೊಳೆಯಿತು ಅರ್ಜುನನ ವೀರ ಜಾಣ್ಮೆ ಭೀಮನ ರೌದ್ರ ಧರ್ಮಜನ ಸತ್ಯ ಭೀಷ್ಮರ ಗುರುವಿನಲ್ಲೇ ಶಿಷ್ಯನಾಗಿದ್ದಂಥ ಪಾಂಡವ ಕೌರವರಿಗೆಲ್ಲ ಹಿರೇಕನಾದ ತನ್ನ ಹೆಸರೊಳಗೇನೇ ಕರುಣೆ ಒದಗಿಸಿಕೊಂಡ ಆ ಸೂರ್ಯಪುತ್ರ ಸೂತಪುತ್ರ ಕರ್ಣನನ್ನು ನೆನೆಯೋಣವೆ ಅಲ್ಲದೆ ನಾಡೋಜನಾದ ಆದಿ ಕಪ್ಪಿಗ ಪಂಪನೇ ಹೇಳಿಲ್ವೆ ನೆನೆಯದಿರಣ್ಣ ಭಾರತದೊಳ್ ಇನ್ನು ಬೇರಾರು ಮನು ಒಂದೇ ಚಿತ್ತ ನಿಮ್ ನೆನೆವೊಡೆ ಕರ್ಣನಂ ನೆನೆಯ ಕರ್ಣನಂ ನೆನೆಯ ಕರ್ಣನಿಗೆ ಅದ್ಯಾವ ಸಮ ಕರ್ಣನ ಏರು ಕರ್ಣನ ಕಡು ಸತ್ಯ ಕರ್ಣನ ಆಳ ಕರ್ಣನ ಜಾಗ ಕರ್ಣನ ಪಡೆಮಾತಿನೊಳ್ ತುಂಬಿ ಕರ್ಣ ರಸಾಯನಂ ಅಲ್ತೆ ಭಾರತ ಎಂದು ಕೊಂಡಾಡಲಿಲ್ವೆ ಆದಿ ಕವಿ ಪಂಪ ರಸಾಯನವೇ ಹುದಾದರೆ ನಾವಿಂದು ನಿಸ್ಸಂಶಯವಾಗಿ ಆ ಕರ್ಣನನ್ನೇ ಕುಡಿಯಬೇಕು ವ್ಯಾಸರು
ಅಂದು ಆ ಮಹಾತ್ಯಾಗಿಯ ಕಥೆಯನ್ನ ಹೇಳ್ತಿರುವಾಗ್ಲೇ ಬರಿತಾ ಇರೋ ತಾಳೆ ಪುಸ್ತಕನ ಕಣ್ಣೀರಿಂದ ನಾನು ತೋಯಿಸ್ಬಿಟ್ಟೆ. ಆಗ್ಲಿ, ಇನ್ನೊಮ್ಮೆ ನಿಮ್ಮ ಬಾಯಾರೆ ಆ ಕಥೆಗಳನ್ನ ಕೇಳ್ದು ಸಂತೃಪ್ತಗೊಂಬೆನು. ನಿಮ್ಮ ಕಥೆಗಳನ್ನು ಕೇಳಲಿರುವ ಈ ಪ್ರೇಕ್ಷಕರ ಹೃದಯ ಕಮಲದೊಳಗೆ ಕೂತು ರಸವಾಗಿ ಹೊಮ್ಮುವೆನು. ಮಂಗಳವಾಗಲಿ, ಮಂಗಳದಲ್ಲಿ ನಡೆಯಲಿ. ಅಯ್ಯಾ ನಟ ನಟಿ ಸಿಖಾಮಣಿಗಳೇ, ಕಥೆಯನ್ನ ಶುರು ಮಾಡೋಣವೇ? ಎಲ್ಲಿಂದ ಶುರು ಮಾಡೋಣ ಭಾಗವತ್ರೆ? ಅದೇ ನನಗೂ ಗೊತ್ತಾಗ್ತಿಲ್ವಲ್ರ. ಇದನ್ನ ಪರಮಾಪ್ತರಾದಂತಹ ಆ ಶ್ರೀಕೃಷ್ಣನೇ ಹೇಳಬೇಕು ಕಂಡ್ರಪ್ಪ. ನಮ್ಮ ಭಾರತದ ನಿಜನಾಯಕರಾದಂತಹ ಆ ಕೇಶವನನ್ನ ಎಲ್ಲರೂ ಒಟ್ಟಾಗಿ ನೆನೆಯುತ್ತಾ ಕೋರಿಕೊಳ್ಳೋಣವೇ. ಅಮಿತ ಕರುಣಾ ಸಿಂಧು, ಅಮಿತ ಕರುಣಾ ಸಿಂಧು, ನೀನನು ಪಮ ಚರಿತ್ರನು, ನಿಮ್ಮಣಿಯ ಪದ ಕಮಲ ದರ್ಶನದಿಂದ ಹಿಂಗಿದ ವಗದ ರಾಶಿಗಳು, ಹಿಂಗಿದ ವಗದ ರಾಶಿಗಳು. ಸಮತೆಯಲ್ಲಿ ನೀನೋಡು ಶರಣರ ಮಮತೆ ಬೇಹುದು ಜೀಯ ಲಕ್ಷ್ಮೀ, ರಮಣ ಕೃಪೆ ಮಾಡೆನುತ ಕೈ ಮುಗಿಯುತ್ತಲಿ ಬೇಡುವೆವು, ಕೈ ಮುಗಿಯುತ್ತಲಿ ಬೇಡುವೆವು. ಸಮತೆಯಲ್ಲಿ ನೋಡು ಲಕ್ಷ್ಮೀ ರಮಣ ಕೃಪೆ ಮಾಡು, ಸಮತೆಯಲ್ಲಿ ನೋಡು ಲಕ್ಷ್ಮೀ ರಮಣ ಕೃಪೆ ಮಾಡು. ಮಾನ ನಿನ್ನದು ಭಕ್ತ ಜನದ ಅಪಮಾನ ನಿನ್ನದು, ನಿನ್ನ ಶರಣರ ಹಾನಿ ವೃದ್ಧಿಗಳೆಲ್ಲ ನಿನ್ನದು. ಆನತರ ತೇಜೋಭಿಮಾನವ ನೀನೊಲಿದು ಸಲಹೆನುತ ಭಯದಲ್ಲಿ ಕೈಯ ಮುಗಿವೆವು ಬೇಡಿ ಕೊಂಬೆವು ನಿನ್ನ ಚರಣದಲ್ಲಿ ದೇವ ನಿನ್ನ ಚರಣದಲ್ಲಿ. ಮರಳ ಮಳೆದು ಸಿದವು ತುಂದು ಬಿರೆದು ಆಕಾಶದೊಡು, ಮರಳ ಮಳೆ ಸೂಸಿದವು ತುಂದು ಬಿಮೊರೆದು ಆಕಾಶದೊಡು, ಮುದದಿ ಧರಣಿ ಬಿರುದುದು ತನುವ ನೂಗಿತು ಜಲದಿ ದೆಸೆ ದೆಸೆಗೆ, ಜಲದಿ ದೆಸೆ ದೆಸೆಗೆ. ಅದ್ಭುತ ಕರಿ ಕಮಟ ರುಬ್ಬಾಳು ತನ ಮಿಕ್ಕಿರೆ ಮಹಾದ್ಭುತವಾಯ್ತು ಕಂಡ ಹರಿಯ ರೂಪವೋ, ಆಹಾ ಹರಿಯ ರೂಪವೋ. ಜೊತೆಯಲ್ಲಿ ಸೂರ್ಯಪುತ್ರ ಕರ್ಣ. ಓಹೋ, ಇನ್ನ ತಿರುಪತಿ ಬಾಳಿದಂತೆ ಈ ಗೋಪಾಲ ಬರಿದ ಬಿಡೋನಲ್ಲ. ಇನತನು ಜನ ಕೂಡೆ ಮೈದುನ ತನದ ಸರಸವ ನೆಸಗಿ ರಥದೊಳು ಧನು ಜರಿಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಕಾಳು ಮಾಡಿದ ನಕಟ, ಕಾಳು ಮಾಡಿದ ನಕಟ ಕುರುಪತಿ ಬಾಳಲರಿಯದೆ ಕೆಡುವ ನೀ ಗೋಪಾಲ ಬರಿದೆ ಬಿಡನು, ಜೀವವ ಕೊಳ್ಳದಿರುವನಲೆ ಕರ್ಣನ ಮುರಿದು ಕೊಲ್ವನಲೆ, ಕರ್ಣನ ಇರಿದು ಕೊಲ್ವನಲೆ, ಕರ್ಣನ ಮುರಿದು ಕೊಲ್ವನಲೆ.
ಏನು ಹೇಳಿ ಕರ್ಣ? ಚಿತ್ತ ಗ್ಲಾನಿ ಯಾವುದು ಮನಕ್ಕೆ? ಕುಂತಿ ಮಕ್ಕಳ ಕೂಡಿಕೊಂಬುದು ಸೇರದೆ ನಿನಗೆ? ಹಾನಿ ಇಲ್ಲ ಎನ್ನಾಣೆ. ನೋಡಿ ಡುಮ್ಮಾನ ವೇಟಕ್ಕೆ ಆನು ನಿನ್ನ ಅಪದೆಸೆಯ ಬಯಸುವವನೇ? ಒಮ್ಮೆ ಕಲ್ಪಿಸಿಕೋ ಎಡದ ಮೈಯುಳು ಕೌರವೇಂದ್ರರ ಗಡನ, ಬಲದಳು ಪಾಂಡುಮಿತ್ರರ ಗಡನ, ಇದಿರುಳು ಮಾದ್ರ ಮಾಗಧ ಯಾದವಾದಿಗಳು, ನಡುವೆ ನೀನು ಓಲಗದೊಳಪ್ಪುವ ಕಡುವಿಲಾಸ. ಅದ ಬಿಟ್ಟು ಆ ಕುರುಪತಿ ಆ ಕೌರವ ನುಡಿಯೇ ಜಿಯಾ ಹಸಾದ, ಅವನ ಬಾಯ್ತಾಂಬುಲಕ್ಕೆ ಕೈಯಾನುವರೆ. ಇನ್ನೊಮ್ಮೆ ಹೇಳ್ಬರು, ಪಾಂಡವರೊಳ ಐವರಿಗೆ ಮೊದಲಿಗನು ನೀನು. ನೀನಿರೆ ಧರಣಿಯ ಕದನ ಬಿತ್ತಂಡಕ್ಕೆ ಕಾಮಿತವಲ್ಲ. ಈ ಯುದ್ಧ ಗೆದ್ದ, ಸಂಧಾನವು ಕೆಟ್ಟಿತು, ನಿನ್ನ ಅಭ್ಯುದಯವನ್ನೇ ಬಯಸುವೆನು. ನೋಡು ನಿನ್ನಯ ಪದಕ್ಕೆ ಕೆಡಹುವೆನು ಆ ಐವರು ಪಾಂಡುತನಯರು. ಬಹುದೆನ್ನ ಸಂಗಾತ, ಆರು ಸರಿಯ ಈ ಕರ್ಣ ನಿನಗೆ. ಶೌರ್ಯದಳು ಎದಿರಿಲ್ಲ, ಕುಲದಳು ಸೂರ್ಯನ ಮಗ, ಒಡನೆ ಹುಟ್ಟಿದ ತಮ್ಮದಿರು ಅಗ್ಗದ ವೀರರು ಪಾಂಡುತನಯರು. ಆರು ಸರಿಯ ಈ ಕರ್ಣ ನಿನಗೆ. ಧಾರಿಣಿ ಪತಿಯಾಗಿ ನೀನಿರೆ, ವೈರ ಬಿತ್ತಂಡಕ್ಕೆ ಅವಕಾಶವಿಲ್ಲ. ನಡೆ ನಡೆ ಕರ್ಣ. ಏತಕ್ಕೆ ಹೇಳ್ದೆ ಕೃಷ್ಣ ಈ ಸತ್ಯವ? ಕೊಂದೆ ನೀ ಕೌರವನ, ಮಾರಿ ಗೌತಣವ ಮಾಡಿದೆ ನಾಳಿನ ಭಾರತವ. ಭೇದದೊಳು ಹೊಕ್ಕಿರಿದೆ ತಿಂದೆ ಕರ್ಣ ಛಲವ. ಒಡನೆ ಹುಟ್ಟಿದರು ಪಾಂಡುತನಯರು ತಮ್ಮದಿರು ಎಂಬ ಕಥನವ ಎಡೆಗೊಡದೆ ಬಣ್ಣಿಸಿದೆ. ಮತ್ತೆ ಕುಂತಿ ತಾಯಿ ಹೆತ್ತಬ್ಬೆ, ರಾಧೆ ರಾಧೆಯ ಮಗ ರಾಧೇಯ, ಸೂತ ಪುತ್ರ ರಾಧೇಯ. ಭೇದವಿಲ್ಲಲೆ ಕರ್ಣ, ಮಾನನಿಧಿ ಎನ್ನಾಣೆ, ನೀನೇ ನಮ್ಮೆಲ್ಲರ ಹವಣೆ. ವರಭಾನು ವಂಶ ಲಲಾಮ, ನೀ ರಾಮಂಗೆ ಸರಿಸಮ. ಬಾರೆ ತಾರೆ ನಿನ್ನ ಪಾದವ, ಮುಸಿದು ಪಾತಾಳ ಕದ್ದಿದೆ, ಎಂತು ಬರಲೆ ಕೃಷ್ಣ? ಕಾದಿ ಕೊಲುವೊಡೆ ಪಾಂಡುತನಯರು ತಮ್ಮದಿರಾದರು, ಕೊಲ್ಲಲಿಲ್ಲ ಕೊಲ್ಲದೆ ಕಾದೆನ್ನಾದೊಡೆ ಎನ್ನ ಕೌರವಂಗೆ ಉಳಿಗಾಲವಿಲ್ಲ. ಕೊಂದೆ ನೀ ಕೌರವನ ಕೊಂದೆ. ಕೌರವೇಂದ್ರನ ಒಲವು ತಪ್ಪಿದ ಬಳಿಕ ಜಗದೊಳಗೆ ಆಪ್ತ ಜನವಿಲ್ಲ ಎನಗೆ. ಎನ್ನ ಕೌರವಂಗೆ ಎನ್ನ ಎಷ್ಟು ಕಂಡರೂ ಸಾಲದು. ನೋಡಿ ದಣಿಯನು ಎನ್ನ
ಎನಗೆ ನಿಚ್ಚಳುಚಿತವ ಮಾಡಿ ದಣಿಯನು, ಎನ್ನ ಮೇಲಿನ ಬಿರುದಾವಳಿಗಳ ಹಾಡಿ ದಣಿಯನು. ಅಂಥವನನು ಸಲಹಿದನು ಮನ್ನಣೆಯೊಳ್ಳೆನ್ನನು. ನೀನೆಂದಂತೆ ಜೀಯ ಹಸಾದ ಎಂದು ಬಾಯ್ದಾಂಬುಲಕ್ಕೆ ಕೈಯೊಡ್ಡಿ ಓಲೈಸಲಿಲ್ಲನ? ಎನಗೆ ಅಗ್ಗಳಿಕೆಯಲ್ಲದೆ ಹೀನ ವೃತ್ತಿಯ ಬಳಸಿ ನಡೆಸಿದವನಲ್ಲ. ಅಂಥವನನು ಎಂತು ಮರೆದಪ್ಪೆ? ದಿವಾಕರತನಯ್ಯ, ಕೌಂತೆಯ ಕೌಂತೆಯ ಅಂಗ ಕಳಿಂಗ ದ್ವಾರಕೆಯಂತಲ್ಲವಪ್ಪ, ಹಸ್ತಿನಪುರದ ರಾಜ್ಯದ ಘನತೆಯೈ ಕೌರವ ಪಾಂಡವ ಸಂತತಿಯರು ಸೇವಕರಂತಿಹರು ಮುಂದೆ ನಿನ್ನ ಅಡಿಗಳಲ್ಲಿ. ಮರುಳು ಮಾಧವ, ಸಕಲ ರಾಜ್ಯದ ಸಿರಿಗೆ ಸೋಲುವವನಲ್ಲ ಈ ಕರ್ಣ. ಕೌಂತೆಯರು ಸುಯೋಧನರ ಆಳು ಆಸೆ ಏನಗಿಲ್ಲ ಕರ್ಣ, ಬೆಸ ಕೈವಲ್ಲಿ ಬನವಿಲ್ಲ. ರಾಧಿಪತಿ ನಿಧಾನ ಬೇಡ. ಕಾಡಲಾಗದು ಕೃಷ್ಣ, ಖಾತಿಯ ಮಾಡಲಾಗದು. ನಿಂತೊಡನೆ ಮುಂದೆ ನಾದೊಡೆ ರೂಢಿ ಮೆಚ್ಚದು. ಕೌರವೇಂದ್ರನ ಕೂಡೆ ಹಾಗೆ ಕನಸು ಮನಸ್ಸಿನಲ್ಲಿಯೂ ಬಾರದು. ಬಳಿರೆ ಬಾಪುರೆ ಕರ್ಣ, ಅದು ಯಾವ ಪಟ್ಟಕೋಸುಗ? ಕೌರವ ಪಾಂಡವರು ಬಿಟ್ಟು ಬಿಡದೆ ಕುದಿಯುತಿಹರು. ಆ ಶ್ರೇಷ್ಠ ಪಟ್ಟ ಬಿಂದು ನಿನ್ನ ಪಾದ ಮೂಲದಲ್ಲಿಯೇ ಬಂದು ಬಿದ್ದಿರೆ ಒಲ್ಲೆ ಎಂಬ ನಿನ್ನ ಕಟ್ಟುಪಾಡಿನ ಬದ್ಧತೆಗೆ ಸೋತೆನೈ ಕರ್ಣ. ನೀ ದಾನಶೂರನ ಹೃದಯ ಇದೊಂದಗ್ಗಳಿಕೆಯಲ್ಲಿ ನೀ ಸರ್ವರನ್ನು ಮೇರ್ದೆ. ಬಳಿರೆ ಬಾಪುರೆ ಕರ್ಣ. ಅದೆಂತ ಈಸು ಬೇಗರೆ ಬದಲಿಸಿದೆ ಬಣ್ಣವ ಕಪಟ ನಾಟಕಿ? ಜಗದ ಬಣ್ಣ ಈ ಕೃಷ್ಣ ನೋಡಿಲ್ಲ, ಬಣ್ಣಗೆಟ್ಟ ಬಂದು ಈ ಕೃಷ್ಣ. ಜಗಕ್ಕೆ ಕಾಂಬ ಸತ್ಯ ಬೇರೆ ಕರ್ಣ, ಇಣುಕಿ ನೋಡಿದರೆ ನನ್ನೊಳಗಿ ಹುದೆಲ್ಲ ಖಾಲಿ ಖಾಲಿ. ಓ, ಅದಕ್ಕೆ ಏನು ಅನಂತ ಶೂನ್ಯರೆಂಬರು ನಿನ್ನ? ಅಹಂಕಾರವೇ ಸತ್ತ ಮೇಲೆ ವಿಶ್ಲೇಷಣೆ ಮನ್ನಣೆಯ ಮಾನವೇತಕ್ಕೆ, ಅಹಂಕಾರವೇ ಸತ್ತ ಬಗ್ಗೆ ಲೋಕದ ಚಿಂತೆ ಏತಕ್ಕೆ, ಸುವ್ಯವಸ್ಥೆಗೆ ಅಷ್ಟಕ್ಕೆ? ಕಪಟವೆಂಬ ಅರಗಿನ ಅರಮನೆಯೊಳಗೆ ಸದಾತ್ಮಗಳು ಬೆಂದು ಮತ್ತೆ ಮತ್ತೆ ನಾಶಗೊಳ್ಳದಿರಲಿ ಎಂಬ ತುಡಿತಕ್ಕೂ ಇರಬಹುದೋ ಏನು? ಆ ಶಕುನಿಯ ಕಪಟೋಪಾಯದಳು ನಿನ್ನ ಬಲವು ಇತ್ತು ಎಂದು ನಾನು ಕೇಳಿಬಲ್ಲೆ. ಹೌದೇನು? ಸ್ವಂತ ತಮ್ಮದಿರ ಕೊಲ್ಲಲೆಳಸಿದೆ. ಕಾಲದ ಸತ್ಯವ ಅರಿತಿ ಹೇಯೇನು? ರಣದೊಳು ಕರೆದು ಕೊಲ್ಲು ಒಪ್ಪಿತ. ಕಪಟದಿ ಕೊಲ್ಲಲೆಳಸಿದರೆ ಹೇಳಿತನ ವೀರನ ಸಲ್ಲಕ್ಷಣವೇದು ಅಧರ್ಮ ಪಾತಕ. ಕುಂತಿಯ ಪುಣ್ಯ ಬಸಿರೊಳು ಪುಟ್ಟಿಯು ನೀ ನಿಂತು ಗೈದೆ ಎಂದರೆ ಕೌಂತೆಯ. ಕುಂತಿಯ ಪುಣ್ಯ ಬಸಿರು, ಕುಂತಿ ಪುತ್ರ ಕೌಂತೆಯ. ಹೇಳಿ, ಅದೆಂತೂ ಕುಂತಿ ಹಡೆದಳು ಎನ್ನ? ಏ ತರದ ಮಂತ್ರಾವಳಿಗಳು ಎಂತು ದೊರಕಿತು? ಕುತೂಹಲದ ಖೇದವನ್ನಳಿಸುವಂತೆ ಹೇಳಿ. ಹೆತ್ತಳೇಕೆ? ಹೆತ್ತವಳು ಬಿಟ್ಟಳೇಕೆ? ಬಿಟ್ಟವಳು ಬಾಳಿದಳೇಕೆ? ಇಂಚಿಂಚು ಬಿಡದೆ ಪೇಳೈ ಎನ್ನ ಆ ಪುಣ್ಯ ಬಸುರಿನ ಕಥೆಯ ಪೂರ್ತ ಕೇಳಿಯೇ ಸಾಯ್ವೆ. ಕಥನ ಕುತೂಹಲವಾಯ್ತೀಗ. ಭಾಗವತರೆ, ಎಮ್ಮಿ ಕರ್ಣನಿಗೆ ಅವನೆಂತು ಪುಟ್ಟಿದ ಎಂಬ ಕಥೆಯನ್ನ ಕೇಳುವ ಆಸೆ ಒದಗಿ ಬಂದಿದೆ. ದಯಮಾಡಿ ಆ ಕಥೆಯನ್ನ ಹೇಳ್ಬಿರೇನು? ಪರಮಾಪ್ತ, ನೀವು ಕಾಲಲ್ಲಿ ತೋರಿಸಿದ್ನ ತಲೆಯಿಲ್ಲವತ್ತು ನಡೆಯೋ ದೈನ್ಯಾರ್ಥಿಗಳು ನಾವು. ಈಗೋ
ಕೇಳುವಿರಂತೆ. ವಾಸುದೇವನ ಪಿತನ ಪಿತ ಶೂರಸೇನನ ಮಗಳೋ ಎನ್ನತ್ತೆ ಕುಂತೆ. ವಾಸುದೇವನ ಪಿತನ ಪಿತ ಶೂರಸೇನನ ಮಗಳೋ ಶೂರಸೇನನ ಮಗಳೋ ಕುಂತಳ ರಾಜ ಕುಂತಿ ಪೋಜನು ತತ್ತುಕ ತೆಗೆದುಕೊಂಡಾನು ತತ್ತುಕ ತೆಗೆದುಕೊಂಡಾನು. ಹುಟ್ಟಿದ ಮನೆಗೆ ಹೋದ ಮನೆಗೆ ಹುಟ್ಟಿದ ಮನೆಗೆ ಹೋದ ಮನೆಗೆ ಹೆತ್ತವರಿಗೆ ಓಲೈಸಿದವರಿಗೆ ಲೋಕದ ಚಿತ್ತಕ್ಕೆ ಹೌದೆಂಬಂತೆ ನಡೆವ ಗುಣದಲ್ಲಿ ಮೆರೆದಳು ಕುಂತೆವ್ವ ಮೆರೆದಳು ಕುಂತೆವ್ವ ಮೆರೆದಳು ಕುಂತೆವ್ವ. ಎಂತಿರಲು ಒಂದು ದಿನ ದೂರ್ವಾಸ ಮುನಿ ನೃಪ ಕುಂತಿ ಭೋಜನ ಮುಂದಿರಕ್ಕೆ ಬರಲು ಆಡುತ್ತಿರಲು Thank you.
ನಿಜದ ಮಗುವನೇ ತಹನೆಂದು ಬಂದಳು ಗಂಗಾ ತಟಿಗೆ, ಮಿಂದಳ್ ಪುಟ್ಟಳು ಲೋಹಿತಾಂಬರವ. ವಿಗಡ ಮುನಿಪ ದೂರ್ವಾಸನಿತ್ತ ಮಂತ್ರಗಳನ್ನು ನಾಲಗೆಗೆ ತಂದು ನೆತ್ತಿಯ ಮೇಲಿದ್ದ ಗಗನಮಣಿ ಸೂರ್ಯನನ್ನು ಸ್ಮರಿಸಿ ಕಣ್ಮುಚ್ಚಿದಳು ಯೋಗದಲ್ಲಿ. ಮಂತ್ರಾಕ್ಷರಗಳ ಕಟ್ಟಿಗೆ ಬೆದರಿ ಸೂರ್ಯನೈ ತಂದನ್ ಜವದಿ ಇಳೆಗೆ. ಕರನ ತೇಜವ ಸೆಳೆಯ ದಿಹನೆ ಆ ದುರ್ವಾಸ ಹುಚ್ಚನಲ ಸೂರ್ಯನಾಥನ ಕಿರಣಲ ಹರಿಯ ಉರಿಯ ಹೊಯ್ಲಿನಲ್ಲಿ ನಿನ್ನಬ್ಬೇಕುಂತೆ ಬೆಚ್ಚಿ ನೀವು ವಿಜಯಂ ಕೈಯಿರಿ ಹುಡುಗುತನದಲ್ಲಿ ಕರೆದೆ. ನಿಮ್ಮ ದಿವ್ಯ ಕಾಂತಿ ಮತಿಯ ತಮ ಕಳೆದುದು. ದಯಮಾಡಿ ಈ ಅವಿವೇಕಿ ಕನ್ನೆಯನ್ನು ಮನ್ನಿಸಿ ನೀವು ವಿಜಯಂ ಕೈಯಿರಿ ಎನ್ನ ಬಾರದಲೆ. ಋಷಿ ಪ್ರತಿಪನ್ನ ಮಂತ್ರವು ಅಮೋಘ. ಅದರಿಂದ ಎನ್ನ ತೂಕದ ಮಗನಹನು ನಿನಗೆ ನೀನಂಜಬೇಡ. ಮುಟ್ಟಿದನು ಕನ್ನಿಕೆಯ ಎನ್ನೊಳಗಿನ ತೇಜೋ ರೂಪದ ಕಿಡಿದು ನಿನ್ನ ಒಳಗನ್ನ ಸೇರುತ್ತಿದೆ. ಒಂದೇ ಬಾರಿಗೆ ಮಂತ್ರದ ಉಪಯೋಗ ತತ್ಫಲ ಎಂದಿಗೂ ಹುಸಿಯಾಗದು. ಹಿಂದೆ ನೀ ಧರಿಸೆನ್ನ ತೇಜವ ಜಠರದಿ ಲೋಕ ಮೆಚ್ಚುವ ಮಗನ ಪಡೆ. ದಿವ್ಯ ಕವಚ ಕುಂಡಲಗಳ ಸುತರಿವನು ಮಹಾವನ ಮುಂಗಡೆ ಭಾವದೊಳೆಂತಿಡಲಿ.
ಬೈಯುವ ಜನತೆ ನಾನ ಅವಿದ ಕೀಟಲೆ ಕೈಯುವುದು ಹೇಗಿರಲಿ? ಕುಲದ ಸಿರಿ ತಪ್ಪುವುದಲ್ಲ, ಸಾಕು ಇಳುಹಬೇಕು. ಸಾಕ್ಷ್ಯಗಳು ನಿನ್ನ ಪರವಾಗೇ ನಿಂತು ವಾದಿಸುತ್ತಿರುವಾಗ ಬಲಗೊಳ್ಳದಿಹುದೇ? ಏನಾದಳಾಗಲಿ, ವೀರ ಕೌರವರಾಯನೇ ದಾತಾರನ್, ಅವನ ಹಗೆಗಳೇ ಹಗೆಗಳೇ ನನಗೆ. ಕೌರವರೊಡೆಯನಿಗೇನಾಗುವುದೋ ಅದೇನಗೂ ದಕ್ಕಲಿ. ಅವನಾದಂತಹೇನು? ನಾಳೆ ಸಮರದ ಭಾರದಲ್ಲಿ ತೋರುವೆನು ನಿಜಭುಜ ಶೌರ್ಯ ಸಂಪನ್ನತೆಯನ್ನು ಆ ಪಾಂಡುತನ ಎರುಳ್. ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು. ಅನುಜರು ಎಲೆ ಕರ್ಣ, ನಿನ್ನ ತಮ್ಮದಿರು, ಅವರ ತಲೆ ಕಾಯುವ ಹವಣೆ ನಮ್ಮದು, ನಿನ್ನದು. ಬಲುಹ ಮಾಡಿದೊಡೆ ಮನಕ್ಕೆ ಖತಿಯಪ್ಪುದು, ಅರುಹ ಬೇಕಿತ್ತು ಅರುಹಿದೆ, ಮುಂದೆ ನಿನ್ನ ಚಿತ್ತ. ನಿನ್ನ ಅಧೀರರ ಇವರನ್ನು ನೋಯಿಸೆನು ಸಾಯಿಸೆನು ಎನ್ನ ಪಿತ ರಾಜೀವ ಸಕನಾಣೆ. ಒಡವಿಯೊಳು ನೀಂ ಹರಹಿಕೊಳು ನಿಮ್ಮವರ ನಡೆ ಹೋಗು. ಅಚ್ಯುತ, ಏಕೆ ಎನ್ನೊಡನೆ ಈ ತರದಲ್ಲಿ ಆಟವಾಡಿದೆ? ಭೇದದೊಳು ಹೊಕ್ಕಿರಿದೆ. ಕರ್ಮಲೇಪವದಾವುದು? ಕರ್ಮಲೇಪ ದ್ರೌಪದಿಯ ಸೀರೆಯೊಳು ನಿನ್ನ ರುಜುವು ಎತ್ತೋ ಕರ್ಣ. ದ್ರೌಪದಿಯ ಸೀರೆಯೋ
ದ್ರೌಪದಿಯ ಸೀರೆಯೊಳು ನಿನ್ನ ರುಜುವಿತ್ತೋ ಕರ್ಣ. ಈ ದ್ರೌಪದಿ ಹೆಸರು ಕೇಳ್ತಿದ್ದಂಗೆ ನನಗೊಂದು ಕತೆ ನೆನಪಾಯ್ತರಲ್ಲ, ಅದು ಯಾವ್ದು ಭಾಗ ಅಂದ್ರೆ ಈ ದ್ರೌಪದಿಗೆ ಕರ್ಣನ್ ಮೇಲೆ ನನದಲ್ರಪ್ಪ, ನಮ್ಮ ಜನಪದ ಹಿರಿಯರು ಅಂತದೊಂದು ಕತೆ ಕಟ್ಟಿದ್ದಾರೆ. ಕೇಳ್ತೀರೇನು ಅಂತ ಕತೆ ಎಲ್ಲಾದ್ರೂ ಬಿಡಿಕಾದ ಅಂದ್ರೆ ಶುರು ಹಚ್ಕೊಳ್ಳದೆ ಕಾಮಿತ ವನವ ಬಿಟ್ಟು ಪಾಂಡವರು ಮುಂದುಕ್ಕೆ ನಡೆದುರಂತೆ ಸೇರಿದರು ಘೋರಡವಿಯ ಆ ಕಾಡು ದೈವತಾರಣ್ಯವಂತೆ. ಆ ಅಂಥ ದಂಡಕಾರಣ್ಯದಲ್ಲಿ ಉಣ್ಣುವುದಕ್ಕೆ ಅನ್ನವಿಲ್ಲದೆ, ತಿನ್ನುವುದಕ್ಕೆ ಹಣ್ಣು ಹಂಪಲುಗಳಿಲ್ಲದೆ, ಗೆಡ್ಡೆ ಗೆಣಸು ನಾರು ಬೇರು ಕಂದ ಮೂಲಗಳಾವುದು ಸಿಗದಿರಲು ಆ ಭೀಮನು ಪಾಂಡವರನ್ನು ಹೊತ್ತು ಬರುತ್ತಿರಲು. ಕಾಮಿತಾವನವ ಬಿಟ್ಟು ಪಾಂಡವರು ಮುಂದಕ್ಕೆ ನಡೆದರಂತೆ ಸೇರಿದರು ಗೋರಡವಿಯ ಕಾಡು ದೈವತಾರಣ್ಯವಂತೆ. ಅರಣ್ಯ ಘೋರವಾಗಿದೆ, ಇದು ನಮ್ಮಂತ ನರ ಮನುಷ್ಯರು ಬರುವಂತ ಅರಣ್ಯವಲ್ವಪ್ಪ, ಅರಣ್ಯವಲ್ಲ. ನಾವು ಇಲ್ಲೇ ದಿನ ಕಳೆದು ಬಿಟ್ರೆ ನೆಗೆದು ಬಿದ್ದು ನೆಲ್ಲಿಕಾಯಿ ಆಯ್ತೀವಪ್ಪ. ರುಕೋದ ಹಸಿವಿನಿಂದ ಎಲ್ಲರೂ ಮರಗುತ್ತಾವ್ರೆ, ಎಲ್ಲರೂ ಹೋಗಿ ಗೆಡ್ಡೆ ಗೆಣಸು ಪಲವಾರು ಮತ್ತಂದು ಈ ಬರ್ಪಾಯಿ ಜೀವಗಳನ್ನ ಉಳಿಸುಪ್ಪ ತಂದೆ ಉಳಿಸುಪ್ಪ. ಈ ದೈವದ ಅರಣ್ಯದೊಳಗೆ ಹಣ್ಣು ಹಂಪುಗಳಿಲ್ಲ, ಅಯ್ಯೋ ಇಂಥ ಸ್ಥಳಕ್ಕೆ ನಾವು ಬಂದು ಸೇರಿದ್ದಾತು. ಅಯ್ಯೋ ಎದ್ದು ಬಂದು ಗೆಡ್ಡೆ ಗಳಿಸ್ಗಳೆಲ್ಲ ತೀರ್ತಾ ಬಂದ. ಆದ್ರಜ ರುಕೋದ ಎಲ್ಲಾರು ಹೋಗಿ ಫಲಾರ್ನ ಹುಡುಕಿ ತರ್ತೀನಿ, ಅಲ್ಲಿ ಗಂಟ ಜೀವಗಳನ್ನ ಇಟ್ಕೊಂಡಿರಿ. ಇದೀಗ ಬಂದೆ. ಅಡವಿಯ ಅರಣ್ಯದಲ್ಲಿ ಭೀಮನು ದಡ ದಡನೆ ಬರುತ್ತಿದ್ದನು, ಎಲ್ಲೆಲ್ಲೂ ಅಲೆದರು ಎಲ್ಲೆಲ್ಲೂ ಹುಡುಕಿದರು ಪಳಾರಗಳು ಸಿಕ್ಕಲಿಲ್ಲ, ಭೀಮನಿಗೆ ಪಳಾರಗಳು ಸಿಕ್ಕಲಿಲ್ಲ. ಒತ್ತಾರೆ ನಾನು ಬಂದೆ ಸುವಸುವ ಮಧ್ಯಾಹ್ನವಾಯಿತಲ್ಲ, ಹಸಿದು ಹಣ್ಣಾದ ಭೀಮ ಶಿವ ಶಿವ ಕುಸಿದು ಬೆಂಡಾದ ಭೀಮ, ಹಸಿದು ಹಣ್ಣಾದ ಭೀಮ ಶಿವ ಶಿವ ಕುಸಿದು ಬೆಂಡಾದ ಭೀಮ. ನಮಗಿಂತ ಕಷ್ಟ ಯಾಕಪ್ಪ ಭೀಮ, ನಾವು ಮರದ ಕೆಳಗೆ ಅರುವಿಲ್ಲದೆ ಹಂಗೆ ಕಡು ಮುಚ್ಕೊಂಡು ಮಲಗುತ್ತಲ್ಲ, ಸ್ವಲ್ಪ ಚೇತರಿಸಿಕೊಂಡು ನೋಡ್ತವನೆ. ಮರದಲ್ಲಿ ಹಣ್ಣ ಕಂಡ ಭೀಮನು ಜಮ್ನೆರಳೆ ಹಣ್ಣ ಕಂಡ, ಜಮ್ನೆರಳೆ ಹಣ್ಣ ಕಂಡು ಭೀಮನು ಬಾಯಲ್ಲಿ ರಸವ ತಂದ, ಭೀಮನು ಬಾಯಲ್ಲಿ ರಸವ ತಂದ. ಇದ್ಯಾದಪ್ಪೋ ಇದು ವಿಚಿತ್ರವಾದ ಹೊಲವು, ಈ ದೊಡ್ಡದಾದ ಮರದಲ್ಲಿ ಗಜಗಾತ್ರದಲ್ಲಿ ಬೆಳಕಂಡಿದೆಯಲ್ಲಪ್ಪ, ಇದು ಒಂದೇ ಹಣ್ಣು ನಮ್ಮ ಆರು ಜನಕ್ಕೆ ಸಾಕಾಗ್ತದೆ. ಕೃಷ್ಣ ಕೃಪೆ ತೋರಿದೆಯ ತಂದೆ. ಹಣ್ಣನ್ನು ಕಿತ್ತುಕೊಂಡು ಕಲಿ ಭೀಮ ಮರದಿಂದ ಬಿಡಿಸಿಕೊಂಡ, ಜಮ್ನೆರಳೆ ಹಣ್ಣನ್ನು ಕಿತ್ತುತ್ತಾ ಹೊತ್ಕೊಂಡು ಧರ್ಮರ ಬಳಿಗೆ ಬಂದ, ಕಲಿ ಭೀಮ ಧರ್ಮರ ಬಳಿಗೆ ಬಂದ. ಕಣಿಲಿ
ಹುಟ್ಟುತಾವಲಿಂದ ಹಲವು ಬಗೆಯ ಹಣ್ಣುಗಳನ್ನ ಕಂಡೀವಿ. ಆದ್ರೆ ಇಂತಹ ರುಮ್ಮನಾದ ಗಾತ್ರದ ಹಣ್ಣನ್ನ ಇಲ್ಲಿವರೆಗೂ ಕೇಳಿರ್ಲಿಲ್ಲ, ಕಂಡಿರ್ಲಿಲ್ಲ. ಆ ದೊಡ್ಡದಾದ ಮರಕ್ಕೆ ಇದು ಒಂದೇ ಹಣ್ಣು ಅಂತೀನಿ. ಶಿವ ಶಿವ ದಿವ್ಯ ಪದುಮಳ ಬರ್ತದೆ, ನೇರಳೆ ಹಣ್ಣು ಸ್ವಶಕ್ತಿಯಿಂದ ಫಲ ಬರ್ತವಾಗದೆ. ಆದ್ರೆ ಇದು ನಮ್ಮ ತನರ ಮನಸ್ಸು ತಿನ್ನುವಂತ ಹಣ್ಣಲ್ರಪ್ಪ. ರುಕೋದ ಈ ಹಣ್ಣನ್ನ ಎಲ್ಲಿಂದ ತದ್ಯಪ್ಪ? ಇದ್ರ ಶಕ್ತಿ, ಇದ್ರ ಮಹಿಮಾ ಏನೈತೋ ಕಾಣೆ. ಇದ್ರ ಮಯತ್ತಾನ ತಿಳಿದೆ ನಾವು ತಿಂದುಬಿಟ್ರೆ ಮುಂದೆ ಗಂಡಾಂತರಗಳು ಬಂದ್ರೆ ಏನ್ರಪ್ಪ ಆಗತ್ತೆ? ಯಾವುದಕ್ಕೂ ಆ ಪರಮಾತ್ಮ ಶ್ರೀಕೃಷ್ಣನನ್ನ ಒಂದು ಮಾತು ಕೇಳ ನೋಡ್ಬೇಕ್ರಪ್ಪ. ಬನ್ನಿ ಬನ್ನಿ, ದ್ರೌಪದಿ ಭೀಮ ಅರ್ಜುನ ನಕುಲ ಸಹದೇವ ನಾವೆಲ್ಲರೂ ಒಂದಾಗಿ ಆ ಪರಮಾತ್ಮ ಶ್ರೀಕೃಷ್ಣನನ್ನ ನೆನೆಯೋಣ. ಪಾಂಡವರು ಸ್ಮರಣೆಗಳ ಮಾಡಲಾಗ ಕೃಷ್ಣನನ್ನು ನೆನೆದರಾಗ ಪಾಂಡವರು ಸ್ಮರಣೆಗಳ ಮಾಡಲಾಗ ರಕ್ಷಿಸುವುದರು ಜರಿಪು ಗೋವಿಂದ ರಕ್ಷಿಸು ವರ್ಜನ ಬಾವೋ ಮುಕುಂದನೇ ರಕ್ಷಿಸು ಮನಸಿ ಜನ ಪಿತರಾಮ ಘನ ಮಹಿಮ ಕೇಶವ ಭಕ್ತರ ಭಾಗ್ಯ ನಿಧಿ ಪಾಂಡವರ ಪ್ರಾಣನೆ ಭಕ್ತರ ಭಾಗ್ಯ ನಿಧಿ ಮಾಧವನೆ ರಕ್ಷಿಸು 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 ಗೆಜೆ ಕಟಿ ಗೆಜೆ ಕಟಿ ಗೆಜೆ ಕಟಿ ಓಡಿ ಓಡಿ ಬಾರೋ ಎನ್ನ ತವರೆ ಗಣ್ಣ ಆಡಿ ಆಡಿ ಬಾರೋ ಗೆಜೆ ಕಟಿ ಓಡಿ ಓಡಿ ಬಾರೋ ಎನ್ನ ತವರೆ ಗಣ್ಣ ಆಡಿ ಆಡಿ ಬಾರೋ ರಾಧಾ ಜೀವನ ಕೇಶವ ಹರೇ ಮಾಧವ ಪಾಂಡವರ ಪ್ರಾಣನೇ ಓಡಿಬಾರೋ ಕಾಳಿಂಗ ಮರ್ದನ ಆಡಿಬಾರೋ ತಂದೆ ನೋಡಿಲ್ಲಿ ಅಯ್ಯೋ ಯೋ ಯೋ ಚಮ್ಮ ನಿರ್ವಹಣ ಮೈಲಿಗೆ ಮಾಡ್ಬಿಟ್ರಲ್ಲಪ್ಪ ಕಣ್ಣಿ ಮಹರ್ಷಿ ಆಶ್ರಮದ ಫಲ ವರ್ಷದಲ್ಲಿ ಒಂದೇ ಫಲ ಅಲ್ಲದೆ ಆ ಕಣ್ಣಿ ಮಹರ್ಷಿಗೆ ವರ್ಷದಲ್ಲಿ ಒಂದೇ ಊಟ ಈ ಜಮ್ಮನೇರಳೆ ಹಣ್ಣು ಈ ಜಮ್ಮನೇರಳೆ ಹಣ್ಣು ಸಂಕ್ರಾಂತಿ ದಿನಕ್ಕೆ ಮಾಗುತ್ತದೆ ಆಗ ಕಣ್ಣಿ ಮಹರ್ಷಿ ಕಣ್ಣು ಬಿಡ್ತಾನೆ ಕಣ್ಣು ಬಿಟ್ಟಾಕ್ಷಣ ಈ ಹಣ್ಣು ಬಂದು ಅವನ ಅಂಗೈ ಮೇಲೆ ಕೂತ್ಕೊತದೆ ಆ ವರ್ಷದ ಒಂದು ಹಣ್ಣನ್ನು ತಿಂದು ಅವ ಮತ್ತೆ ತಪಸ್ಸಿಗೆ ಕೂರ್ತಾನೆ ಅಂತ ಮಯತ್ತಿನ ಹಣ್ಣಿದು ನೀವ್ ಇದನ್ನ ತಂದಿದ್ದು ಅವನಿಗೇನಾದ್ರೂ ಗೊತ್ತಾದ್ರೆ ಹರಿಹರ ಬ್ರಹ್ಮಾದಿಗಳನ್ನೇ ಲೆಕ್ಕ ಕೊಡದೆ ನಿಮ್ಮನ್ನೆಲ್ಲ ಸುಟ್ಟು ಬೂದಿ ಮಾಡ್ತಾನೆ ಇದು ನಿಶ್ಚಯ. ಅಯ್ಯಯ್ಯೋ ಪರಮಾತ್ಮ, ಏನು ಅರಿವಿಗೆ ಬರ್ದೆ ಈ ಮುಂಡೆ ಗಂಡ ಈ ಹಣ್ಣನ್ನ ತತ್ ಬಿಟ್ಟವನೇ, ನೀನೇ ನಮ್ಮನ್ನ ಕಾಪಾಡ್ಬೇಕಪ್ಪ ತಂದೆ. ನಾಳೆ ಸಂಕ್ರಾಂತಿ, ನಾಳೆ ಯಾವನು ಕಣ್ಣು ಬಿಡೋ ಸಮಯ ಎದುರಿಸ್ಬೇಡೋ. ಈಗಾಗ್ಲೇ ಜೂಜ್ನಲ್ಲಿ ಸತ್ತು ಬದುಕೇವಿ, ಅದ್ರ ಮೇಲಿನ ಸಾಪ ಮಾಧವ ಕೇಶವ ನೀನೇ ನಮಗೊಂದು ದಾರಿ ತೋರಿಸಪ್ಪ ತಂದೆ. ಮತ್ತೆ ಈ ಹಣ್ಣನ್ನ ಸ್ವಸ್ಥಾನಕ್ಕೆ ಸೇರಿಸ್ಬೇಕು ಅಂದ್ರೆ ಮತ್ತೆ ಈ ಹಣ್ಣನ್ನ ಆ ಮರದ ತೊಟ್ಟಿಗೆ ಸೇರಿಸ್ಬೇಕು. ಭೀಮ ಹೊತ್ಕೊ ಈ ಹಣ್ಣನ್ನ ಬರೇ ಪರಮಾತ್ಮನ ಮಾತು ಕೇಳಿ ಪಾಂಡವರು ಹಣ್ಣನ್ನು ತಂದರಾಗ ಹಣ್ಣನ್ನು ತಂದರಾಗ ಮರದಡಿಗೆ ಪರಮಾತ್ಮ ನಿಂದನಾಗ ಒಳಗಿ ನಮ್ಮ ಮರ್ಮಾವ ಪೇಳಿರೀಗ. ಧರ್ಮ ಅರ್ಜುನ ಭೀಮಾದಿಗಳೇ, ನೀವೆಲ್ಲರೂ ನಿಮ್ಮ ನಿಮ್ಮ ಅಂತರಾಳದೊಳಗಿನ ಸತ್ಯವನ್ನ ಯಾವುದೇ ಮುಚ್ಚುಮರೆ ಮಾಡದೆ ಏಳಿದ್ದೀ. ಆದ ಪಕ್ಷದಲ್ಲಿ ಈ ಹಣ್ಣು ಮತ್ತೆ ತೊಟ್ಟಿಗೆ ಸೇರ್ಕತ್ತದೆ. ನೀವೇನಾರ ಸುಳ್ಳು ಪಳ್ಳು ಹೇಳಿ ಮುಚ್ಚುಮರೆ ಮಾಡದೆ ಮಾಡಿದ್ದೆ ಆದ ಪಕ್ಷದಲ್ಲಿ ಈ ಹಣ್ಣು ತೊಟ್ಟಿಗೆ ಸೇರ್ಕೊಳ್ಳಕ್ಕಿಲ್ಲ. ಏನ್ರಪ್ಪ ಧರ್ಮ, ನಿನ್ನಿಂದಲೇ ಶುರುವಾಗ್ಲಿ ಕಳಯ್ಯ. ಪರಮಾತ್ಮ, ನನ್ನ ಧರ್ಮ ನನ್ನ ಸತ್ಯ ಏನಪ್ಪ ಅಂತಂದ್ರೆ, ಒಬ್ಬರಿಗೆ ಒಂದು ನೀತಿ ಇನ್ನೊಬ್ಬರಿಗೆ ಇನ್ನೊಂದು ನೀತಿ ಹೇಳುವ ಇಬ್ಬಂದಿತನವು ಎನ್ನಲ್ಲಿಲ್ಲವಯ್ಯ ತಂದೆ. ಎಲ್ಲರಿಗೂ ಒಂದೇ ಧರ್ಮ, ಎಲ್ಲರಿಗೂ ಒಂದೇ ನೀತಿ. ಇದೇ ಎನ್ನೊಳಗಿನ ಧರ್ಮ ದೇವ, ಇದೇ ಎನ್ನೊಳಗಿನ ಮರ್ಮ. ಧರ್ಮ ಜನ ಮಾತಿನಿಂದ ಜಂಬೂನೆರಳೆ ಹಣ್ಣು ಭೂಮಿನ ಬಿಟ್ಟಿದ್ದಾಗ ಆಡುತ್ತ ಏರಿದಾಗ ಧರ್ಮವ
ಭಾಗ ಧರ್ಮರಾಜ ಜಂಬೂನೇರಳೆ ಹಣ್ಣು ಭೂಮಿನ ಬಿಟ್ಟಿದ್ದಾಗ ಆಡುತ್ತ ಏರಿದ್ದಾಗ ಭೀಮ ನಿನ್ನ ಅಂತರಾಳದ ಸತ್ಯವನ್ನ ಬಗೆಯಪ್ಪ ಪರಮಾಪ್ತ ಕೈ ಹಿಡಿದ ಸತಿಯನ್ನಲ್ಲದೆ ಉಳಿದ ಹೆಂಗುಸರೆಲ್ಲರೂ ತಾಯರಿಗೆ ಸಮನು ಜನಗೆ ಅಕ್ಕ ತಂಗಿಯ ನನಗೆ ಭೀಮನ ಮಾತಿನಿಂದ ಜಂಬೂನೇರಳೆ ಹಣ್ಣು ಮತ್ತೊಂದಾಳಕ್ಕೆ ಹತ್ತಿ ಮ್ಯಾಲಕ್ಕೆ ಏರಿದಾಗ ಆಕಾಶ ಕಾರಿದಾಗ ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಅರ್ಜುನ ನಿನ್ನ ಸತ್ಯದ ನೆಲೆ ಏನಪ್ಪ ಎನ್ನ ಮರ ಕೇಳಿ ಬಂದವರನ್ನ ಎಂದಿಗೂ ಕೈ ಬಿಡನು ದೇವ ರಕ್ಷಣ್ಯವ ಕೊಡುವೆನವರಿಗೆ ಇದೇ ನನ್ನ ಅಂತರಾಳ ಮತ್ತೆ ಇದೇ ನನ್ನ ಅಂತರಾಳ ಅರ್ಜುನನ ನುಡಿಯ ಕೇಳಿ ಜಂಬೂನೇರಳೆ ಹಣ್ಣು ಊರಾಳುತ್ತಕ್ಕೆ ಏತು ಮ್ಯಾಲಕ್ಕೆ ಮ್ಯಾಲಕ್ಕೆದು ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಸಹದೇವ ಮುಂದಾಗುವ ಕಾಲವ ನಾನು ಅರಿಯಬಲ್ಲೆನು ಹರಿಯೇ ಹೇಳಲಾಗದು ಅದನ್ನು ಹಾಡಲಾಗದು ಅದನ್ನು ಇದೇ ಎನ್ನ ಅಂತರಾಳ ಇದೇ ಎನ್ನ ಸಂಕಟದಾಳ ಸಹದೇವನ ಮಾತು ಕೇಳಿ ಜಂಬೂನೇರಳೆ ಹಣ್ಣು ನಾಗಾಳು ಮಟ್ಟಕ್ಕೋಯ್ತು ಮ್ಯಾಲಕ್ಕೆ ಮ್ಯಾಲಕ್ಕೋಯ್ತು ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಅಪ್ಪಿ ನಕುಲ ಪರಮಾತ್ಮ ನೀನು ಹೇಳುವಂತವನಾಗಪ್ಪ 84 ಲಕ್ಷ ಕೋಟಿ ಜೀವಿಗಳೊಳಗೆ ನಾನು ನನ್ನಂತೆಯೇ ಭಾವಿಸುವನು ದೇವ ಹಿಮೂಸಾವ ಮಾಡಲಾರನು ದೇವ ಇದೇ ಎನ್ನ ಸತ್ಯದ ಆಳವು ಇದೇ ಎನ್ನೊಳಗಿನ ನಿಲುವು ನಕುಲನ ಮಾತು ಕೇಳಿ ಜಂಬೂನೇರಳೆ ಹಣ್ಣು ಐದಾಳು ಮಟ್ಟ ಕೊಯ್ದು ತೊಟ್ಟಾಳು ಮುಟ್ಟದೆ ನಿಲ್ತು ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಸಂತೋಷ ಪಟ್ಟಾರಾಗ ಅಮ್ಮ ದ್ರೌಪದಿ ಅಣ್ಣಯ್ಯ ನಿನ್ನ ಅಂತರಾಳದ ಸತ್ಯವನ್ನ ಸುಳ್ಳಾಡದೆ ಹೇಳುವ ನನ್ನ ತಂಗಿ ಐವರು ಪತಿಗಳೆನಗೆ ಭೇದಗಳ ಮಾಡಲಿಲ್ಲ ಪರಪುರುಷರ ಮೇಲೆ ಎನಗೆ ಮೋಗ ಎನಗಿಲ್ಲಣ್ಣಯ್ಯ ಕಣ್ಣೆತ್ತಿ ನೋಡಲಿಲ್ಲ ಮನಸ್ಸಲ್ಲಿ ಕಾಡಿಸಲಿಲ್ಲ ಇದೇ ಎನ್ನ ಅಂತರಂಗ ಇದೇ ಎನ್ನ ಬಹಿರಂಗ ದ್ರೌಪದಿಯು ಹೇಳುತ್ತಿರಲು ಎಲ್ಲ ತಲೆ ತೂಗುತ್ತಿರಲು ತೊಟ್ಟಿಗೆ ಸೇರಬೇಕಿದ್ದ ಜಂಬೂನೇರಳೆ ಹಣ್ಣು ತಪ್ಪಂತ ಬಿದ್ದೋಯ್ತು ನೀರಿನಲ್ಲಿ ಸಾಧನ ಮಾಡೋ ಮೀನಿನ ಹೆಜ್ಜೆನಾದ್ರೂ ಒಳಿಬಹುದು ಹೆಣ್ಣಿನ ಅಂತರಾಳವ ತಿಳಿಯಲಾಗಲಿ ಅಯ್ಯೋ 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 ನಿನ್ನ ಮನೆ ಕಾಯುವಾಗೋಗ ಯವೋ ಸುಳ್ಳಾಡಿ ನಿನ್ ಗಂಡಂದ್ರ ಪ್ರಾಣನ ನೀನೇ ತೆಗಿತೀಯನವೋ ಹೇಳುವ ನಿನ್ನ ಅಂತರಾಳದ ಸತ್ಯವ ಅಣ್ಣಯ್ಯ ಈಗ ನಾನು ಹೇಳ್ಬೇಕಿರೋ ಸತ್ಯವು ನನ್ನ ಗಂಡಂದ್ರ ನೆಪ್ಪಲ್ಲಿ ಯಾವತ್ತೂ ಉಳಿಯೋದಿಲ್ಲ ಅಂತ ವರ ಕೊಡ್ತೀನಿ ಅಂತ ಭಾಷೆ ಕೊಡು ಹಂಗಂದ್ರೆ ಮಾತ್ರ ಹೇಳ್ತೀನಿ ಆಯ್ತು ಕಣವ್ವ ಹೌದ್ರೆ ಕುಳಿತಂತ ಪ್ರೇಕ್ಷಕರ ಮೆದುಳಿನ ಉಸ್ತುವಾರಿ ಮಾತ್ರ ನನ್ನದಲ್ಲ ಹೂ ಕಣ್ಣಯ್ಯ ಹಾಗಾದ್ರೆ ಹೇಳ್ತೀನಿ ಹೇಳಂತಾಯಿ ಹೇಳ್ತೀನಿ ಹೇಳಂತಂಗಿ ಹೇಳೇ ಬಿಡ್ತೀನಿ ಅಯ್ಯ ಹೇಳ ನಿನ್ನ ಅದು ಯಮ ಇಂದ್ರಾದಿಗಳ ಮಕ್ಕಳಾದ ಈ ಚಂದ್ರವಂಶಜರೊಡನೆ ಸೂರ್ಯ ತೇಜಸ್ಸಿನವನೊಬ್ಬನ ಮೇಲೂ ನನಗೆ ಮನಸ್ಸಾಗಿತ್ತು ಅಣ್ಣಯ್ಯ ಅಂದ್ರೆ ಅಂದ್ರೆ ಈಶ್ವರನ ಆಜ್ಞೆಯಲ್ಲಿ 5 ಆಗಿತ್ತು ಮನಸ್ಸಿನ ಮತದಲ್ಲಿ 6 ಆಗಿತ್ತು ಅಣ್ಣಯ್ಯ ಕರ್ಣಪ್ಪ ಅವನವಾಯ್ತು ಯಾರವ ಅವನು ದ್ರೌಪದಿ ಏ ನಿಂಗೆಲ್ಲ ಗೊತ್ತು ಸುಮ್ಕಿರೋ ರೊಂಡೆ ಗಂಡ ದುಶ್ಯಾಸನ ಸೀರೆ ಸೆಳಿಬೇಕಿದ್ರೆ ಯಾವಾಗ ಕುಮ್ಮ ಕೊಟ್ನೋ ಆವಾಗ್ಲೇ ಅವನನ್ನ ನನ್ನ ಹೃದಯದಿಂದ ಕಿತ್ತಾಕ್ಬಿಟ್ಟೆ ಅಣ್ಣಯ್ಯ ಇದೊಂದೇ ನನ್ನೊಳಗಿನ ಗುಟ್ಟು ಅಣ್ಣಯ್ಯ ಅಣ್ಣನ ಮಾತು ಕೇಳಿ ಜಂಬೂನೇರಳೆ ಹಣ್ಣು ಸೈಯಂತ ಮ್ಯಾಲ ಕೋತು ತೊಟ್ಟಂಗೆ ಸೇರ್ಕೊಂಡ್ಬಿಟ್ಟು ದ್ರೌಪದಿಯ ಮಾತರೆ ತೋಗಿ ಪಾಂಡವರಿಗೆ ಖುಷಿಯಾಗೋಯ್ತು ಪಾಂಡವರಿಗೆ ಖುಷಿಯಾಗೋಯ್ತು ಪಾಂಡವರಿಗೆ ಖುಷಿಯಾಗೋಯ್ತು ಕಣ್ಣಿ ಮಹರ್ಷಿ ಕಣ್ಣು ಬಿಡೋ ಹೊತ್ತಾತು ನಾವು ಇನ್ನಿಲ್ಲಿರೋದು ತರವಲ್ಲ ಈ ದೇವತಾರಣ್ಯದಿಂದ ದಂಡಕಾರಣ್ಯದತ್ತ ಪಯಣಿಸುವ ಬನ್ನಿ ಲಾ
ಹೇಳ್ದವ್ರೆ ಕೇಳುದ್ರ ಇದೆ ಅಂತರಾಳ ಪರೀಕ್ಷೆ ಅಂಬೋ ಜನಪದ ಮಹಾಭಾರತದ ಕತೆ. ಓ ಪಸಂದ ಕಡೆ ಭಾಗವತ್ರೆ. ಯಾರು ಭಾಗವತ್ರೆ ಈ ಅಬ್ಬು ಹೊತ್ತಿನಲ್ಲಿ ಕರ್ಣನ ಕರೀತಾ ಬರುತ್ತಿರೋರು? ಮಗನ್ನ ಮಾತಾಡಿಸಿದ ಈ ಮಹಾತಾಯಿ ಈಗ ಬಂದ್ಲು ನೋಡಿ ಕೃಷ್ಣನ ಕೂರ್ಮೆಯಳು ಸಿಲುಕಿ. ಬನ್ನಿ, ಈ ತಾಯಿ ಮಗನ ಕೂಡಿಕೆಗೆ ರಂಗವಲ್ಲಿಯ ಹಾಸು. ವಿಗಡತನವನ್ನು ಮಾಡು, ಪರರ ಸೇವೆಯೊಳಿರುವುದು ಉಚಿತವೇ. ಒಡ ಹುಟ್ಟಿದ ಅನುಜರೊಳಗೆ ಕದನವೇ. ಕೇಳು, ಚಾಡಿಗೋರರ ಹಗೆಯ ನುಡಿಯ ಕೇಳದಿರು. ನೀನ್ ಹಿರಿಯ ಪಟ್ಟಕ್ಕೆ ಮೊದಲಿಗ, ಎನ್ನ ವಚನವ ಸಲ್ಲಿಸು. ಸೆರಗೊಟ್ಟಿ ಬೇಡುವೆನು. ರಾಯರಿತ್ತಂಡಕ್ಕೆ ಪಟ್ಟದ ಹಿರಿಯ ಅನಹುದು.
ನಿನ್ನಯ ಮಕ್ಕಳೈವರಿಗಾಂ ಹಿರಿಯನು, ಅದೂ ತಕ್ಕುದೆ. ಗಾಯಜ ಪಿತ ಕೃಷ್ಣನ ಅರುಹಿದನ ಕಥೆಯ. ಆದರೆಲೆ ತಾಯೇ, ನಿನ್ನ ಮಗನೀಗ ಪರರೋಲಗಕ್ಕೆ ತೆತ್ತುಕೊಂಡವ, ಕೌರವರಾಯನ್ ಎನ್ನ ನಚ್ಚಿ ಹೊರದವ. ಸಾಯಲಳುಕುವೆನೆ, ಸುಡು ಏತರದಿ ಅವನಿ ಬಾಳ್ವಿಕೆ. ನೀನೆಂದಂತಾಡಿದರೆ ಜಗ ಮೆಚ್ಚುವುದೇ? ಕೃತಜ್ಞರಿಗೆ ಗತಿ ಇಲ್ಲ ಎಂಬ ಮಾತನ್ನರಿಯೆಯ? ಹಡೆದೊಡನೆ ನದಿಗೆಸೆದವಳು, ಈಗ ಯುದ್ಧ ಸನ್ನದ್ಧವಾಗುವುದರಲ್ಲೇ ಬಂದೆಯಲ್ಲ. ಕೃಷ್ಣನ ಕೂರ್ಮೆಯಳು ಸಿಲ್ಕಿ, ಮದುವೆಗೆ ಮುನ್ನ ಹಡೆದಳೆಂಬ ಅಪಖ್ಯಾತಿಗೆ ಬೆದರಿದನೆಲೆ. ಮದುವೆಯ ಬಳಿಕವೂ ನಿನ್ನದನ್ನೇ ಸಾಧಿಸಿದೆ. ಗಂಡ ಸತ್ತ ಮುಂಡೆಯಾಗಿ ಬೀದಿಗೆ ತಲೆದೆ. ಮಕ್ಕಳೈವರನ್ನ ಸಲಹ ಬೇಕಿತ್ತಂದು ಕ್ಷತ್ರಿಯಳು ನಾ. ಅದಕ್ಕಾಗಿ ಮೌನವಂತೆ. ಅಂದು ಮೌನಿಯಾದ ನಿಜ, ಆದರೆ ಇಂದು ನಿಶ್ಚಯಿಸಿದೆ. ಬಂದದ್ದು ಬರಲಿ, ಕೃಷ್ಣನಿರುವನ ಜೊತೆಗೆ ಅಭಯವಿದೆ. ಇನ್ನು ಮುಂದೆ ಮದುವೆಗೆ ಮುನ್ನ ಹಡೆದಳೆಂಬ ಅಪಖ್ಯಾತಿಗೆ ನಾನು ಬೆದರುವಳೆಲ್ಲ. ಕರ್ಣ, ಬಾನಿ ಎನ್ನೊಡನೆ ಎಲ್ಲರ ಸಮ್ಮುಖದಲ್ಲೇ ನಾ ಇದ ಬಯಲ ಮಾಡುವೆ. ತಪ್ಪಿಗೆ ಈ ನಿನ್ನ ಮಗ ಏ ತರದ ಬಾಳ್ವೆ ನಡೆಸಿದ, ಎಂತು ಬದುಕಿದ, ಏಸು ಸಂಕಟ ಪಟ್ಟನೆಂಬುದು ನಿನಗೆ ತಿಳಿದಿದೆಯೇ? ಅರಿಯದೆ ಕೈದ ತಪ್ಪು. ನಿಜದ ತಾಯಿ ರಾಧೆಯನಗೆ, ರಾಧೆಯನ ಕೌಂತೆಯನಲ್ತು. ಸೂತೆಯೊಬ್ಬಳ ಮನೆಯಲ್ಲಿ ಮೊಲೆಹಾಲು ಗಂಜಿಯನ್ನುಂಡು ಬೆಳೆದವನೀ ಕರ್ಣ. ಅಬ್ಬೆ ರಾಧೆಯ ಕಥೆಗಳನ್ನು ಕೇಳ್ದು ಸಂಸ್ಕಾರಗೊಂಡವ ಶೂದ್ರ ಸಂಸ್ಕಾರಿ. ಈಗ ನೀವು ಬಂದು ಎನ್ನ ಮಗ ಪಾಂಡವರು ತಮ್ಮದಿರು, ಪಟ್ಟಕ್ಕೆ ನೀ ನೊರಸು. ಕೇಳ್ಬೇನ್, ನೀ ತೊರೆದ ಬಳಿಕ ಈ ನಿನ್ನ ಮಗ ಹೇಗೆ ಬದುಕಿದನೆಂಬುದ? ಕುಲವನ್ನರಿಯದೆ, ಹೆತ್ತವರನ್ನರಿಯದೆ ಏಸು ನೊಂದನೆಂಬುದ? ಕೇಳ್ಬೇನ್, ಕುಲ ತಪ್ಪಿ ಬಂದ ಶಾಪಗಳ ಶಾಪ? ಶಾಪ ಕಲಿವ ಆಸೆಯಿಂದ ಒದಗಿದ ಶಾಪ. ಸೂತೆಯ ಮಗನಾಗೆ ಹುಟ್ಟಿದ್ದರೆ ಎನ್ನಲ್ಲಿ ಕಲಿವಾಸೆ ಮೊಳಗುತ್ತಿತ್ತೆ. ನಿನ್ನ ಕ್ಷತ್ರಿಯ ರಕ್ತವಿತ್ತಲ್ಲ ಒಳಗೆ ಕುದಿಯುತ್ತಿತ್ತು ಮೇಲಿನ ಗಳಿಕೆಯ ಸಾಧನೆಗೆ. ಶೂದ್ರಗೆ ಕಲಿಸುವರೇ ವಿದ್ಯೆಯ. ಆದಡೂ ಹೋದೆ ಗುರು ಪರಶುರಾಮರಲ್ಲಿಗೆ. ಹೇಳ್ದರಿಲ್ಲ ನಿನಗೆ ಪರಶುರಾಮರಿಂ ಬಂದ ಎನ್ನ ಶಾಪದ ಕಥೆಯ? ಕಲಿಯುವ ಶಿಷ್ಯಂಗೆ ಅದೆಂತು ಶಪಿಸಿದರೆ ಪರಶುರಾಮರು? ಭಾಗವತರೇ, ಕರ್ಣ ಎನ್ನ ಹೆತ್ತಬ್ಬೆಗೆ ಎನ್ನ ಮೇಲಿನ ಶಾಪದ ಕತೆ ಕೇಳುವ ಮನಸ್ಸಾಗಿದೆ. ತೋರ್ವಿರೇನು? ಅವಶ್ಯವಾಗಿ ಕೇಳವ್ವ ಕೊಂತ್ಯವ್ವ. ಕೇಳವ್ವ ಕುಂತ್ಯವ್ವ, ನಿಮ್ಮಗನು ಬಾಲ್ಯನೋ
ತಂದ ಕಾರ್ಯವದೇನು? ನಾಡು ಬೀಡು ಹೆಸರದೇನು? ಗೂಢ ವರಿಯೇನು ಬೇಡು? ದೇವ ಭಿನ್ನಹವೇನುವೇ, ಕಾವರಿಲ್ಲ ಗುರುವೇ, ಕೋವಿದನಾಗಿ ಸಯ್ಯ ಸೇವೆಗೈದೆ ನಡಿಯೇ. ಬರಿದೆ ಹೋಹುದು ಹರೆಯ, ದೊರೆತಿಲ್ಲ ಗುರುರಾಯ, ಸರ್ವ ಶಾಸ್ತ್ರವ ಅರುಹಿ ಕಲಿಸಯ್ಯ ಪರಶುಧರಾಯ, ಕಲಿಸಯ್ಯ ವಿಷ್ಣುರದಾಯ, ಕಲಿಸಯ್ಯ ಪರಶುಧರಾಯ, ಕಲಿಸಯ್ಯ ವಿಷ್ಣುರದಾಯ. ಬೇಡೆಲೆ ಬಾಲ ಕಲಿಯುತ್ತಲಿ ಇರು ನೀ ಶೀಲ, ತಿಳು ಹೂವೆನು ಶಸ್ತ್ರಗಳಾಳ, ಬಗೆ ಧರಿತು ತಿಳಿ ನೀ ಜಾಲ. ಪರಶುರಾಮನು ಈ ಕರ್ಣಗೆ ಬ್ರಹ್ಮಾಸ್ತ್ರವನ್ನು ಒರೆದೇ ಬಿಟ್ಟನಲ್ಲ ಕುಂತಿ, ಇನ್ನೆಮ್ಮ ತನಯ ಅರ್ಜುನಂಗೆ ಗತಿ ಇಲ್ಲ. ಎಂತು ಸುಳ್ಳಾಡಿ ಬಂದವನಿತ್ತ ಜಾತಿಯ ಬೇರೆಂದು ಕೆಡಿಸುವೆ ಕರ್ಣನ ಗುರುಕತಿ ಶಾಪದ ಪಾಪವ ತಗುಲಿಸಿ ಇದೋ ವಜ್ರ ಭ್ರಮರ ರೂಪವನಾಂತು.
ಭಂಗವಾಗುವುದು. ಈ ಹಾರು ತುಂಬಿಯದೆಲ್ಲಿಂದ ಬಂತು? ಓ ತೊಡೆ ಕೊರೆದು ನೆತ್ತರು ಹರಿಯಿಸಿದೆ. ಏನಿದು ನೆತ್ತರ ಧಾರೆ ನೆನೆ ಧಾರವ ಚಡಕೆಂಪೇರೆ, ಏನಿದು ನೆತ್ತರ ಧಾರೆ ನೆನೆ ಧಾರವ ಚಡಕೆಂಪೇರೆ. ಮೌನವಿ ದೇತಕ್ಕೆ ಬೇಡ ಎಲೆ ಬಾನು ಜನೀನ ತಿಮ್ಮುಳ, ಮೌನವಿ ದೇತಕ್ಕೆ ಬೇಡ ಎಲೆ ಬಾನು ಜನೀನ ತಿಮ್ಮುಳ. ಗುರುಗಳೇ, ಕಾಡುವ ಈ ವಜ್ರ ದುಂಬಿಯೊಂದು ಬಂದನ್ನ ತೊಡೆಯ ಕೊರೆಯಿತು. ಕದಲಿದರೆ ನಿದ್ರಾ ಭಂಗವಾಗುವುದೆಂದು ನೋವ ಸಹಿಸಿ ಕೂತೆ. ಕಾಡುವ ದುಂಬಿಯ ಇಂತು ನೀ ಅಲುಗದೆ ಸಹಿಸಿದೆ ಎಂದು, ಕಾಡುವ ದುಂಬಿಯ ಇಂತು ನೀ ಅಲುಗದೆ ಸಹಿಸಿದೆ ಎಂದು. ಸುರರಿತರ ಬವಣೆ ನಿಟ ಸಹಿಸುವುದಲ್ಲಿಯೂ ಕಾಣೆ, ಭೂಸುರರಿತರ ಬವಣೆ ನಿಟ ಸಹಿಸುವುದಲ್ಲಿಯೂ ಕಾಣೆ, ಭೂಸುರರಿತರ ಬವಣೆ ನಿಟ ಸಹಿಸುವುದಲ್ಲಿಯೂ ಕಾಣೆ. ಮೋಸವ ಮಾಡಿದೆ ಎನಗೆ ಬಲೆ ಬೀಸಿದೆ ಟಕ್ಕನೆ ಹೀಗೆ, ಮೋಸವ ಮಾಡಿದೆ ಎನಗೆ ಬಲೆ ಬೀಸಿದೆ ಟಕ್ಕನೆ ಹೀಗೆ. ಹೇಳಿ ಶಾಪವ ನಾರಾಧನ, ಕುಲ ಶೀಲಗಳ ತಿಳಿಸದೆ ರೂಪ ಗುಣಗಳ ಮರೆ ಮಾಚಿ ಬ್ರಾಹ್ಮಣನೆಂಬ ಕಪಟೋಪಾಯವ ಮುಂದುಟ್ಟಿ ವಂಚಿಸಿದೆಯಲ್ಲ, ನೀನೊರ್ವ ಕ್ಷತ್ರಿಯ ಕ್ಷಾತ್ರ ಕುಲಾಂತಕನ, ವಿಪ್ರೋತ್ತಮರಿಗಲ್ಲದೆ ಪರಳಿಗೆ ವಿದ್ಯೆಯ ದಾನವ ಕೊಡದ ಈ ಪರಶುರಾಮನಲ್ಲಿಗೆ ಬಂದು ಈ ಪರಿಯ ಮರೆತು ಹೋಗಲಿ ನೀ ನನ್ನಿಂದ ಕಲಿತ ವಿದ್ಯೆ ನಿನ್ನಾಪತ್ಕಾಲಕ್ಕೆ ನೆನಪಾಗದಿರಲಿ, ಒದಗಿ ಬಾಳದಿರಲಿ. ನಾ ಕ್ಷತ್ರಿಯನೇ, ಆ ನರಿಯನ್ ಎನಗಾರು ತಿಳಿಸಿದರಿಲ್ಲ. ಸೈರಣೆ ಕ್ಷತ್ರಿಯರ ಕುಲಕ್ಕೆ ಮಾತ್ರವೇ ಗುರುವೇ, ಮಗನಂದದಲ್ಲಿ ಬೆಳೆಸಿದಿರಿ ನೀವೇ, ನೀರಿಟ್ಟು ಬೆಳೆಸಿದ ಈ ಸಸಿಯ ನೀವೇ ಕಡಿದ, ನಿಮ್ಮ ಚಿತ್ತ ಗುರುವೇ. ಕ್ಷತ್ರಿಯನೇನಾ ಕ್ಷತ್ರಿಯನೇನಾ ಅಹುತಾದರೆ ಗುರುವೇ, ಎಂತೂ ಕ್ಷತ್ರಿಯ ಕುಲಾಂತಕರು ನೀವು, ಕಡಿದುರುಳಿಸಿ ಎನ್ನ ತಲೆಯ ಇನ್ನು ಬಾಳೇತಕ್ಕೆ ಸೂತಕ್ಕೆ. ವರ್ಷದಲ್ಲಿ ವೀರನಿಂದಾಗಿ ಖ್ಯಾತಿ ಪಡೆ, ಆದರೆ ದೈವವೇ ಅವತರಿಸಿ ಬಂದೆದುರು ನಿಂತಲ್ಲಿ ನನ್ನ ಶಾಪ ಚಿಗುರುಡೆದು ನಿಲ್ಲದೆ ಬಿಡದು. ಸಾಕಿ ನಡೆಯಲಿಂದ ನಂಗೊದಗಿದ ಶಾಪದ ಕಥೆಯ. ಇಂಥ ಶಾಪಗ್ರಸ್ತನೊಬ್ಬನನ್ನು ಕರೆದು ಮಾನಿಸಿದವ ಆ ಕೌರವ. ಅಂಗದೇಶಕ್ಕೆ ಪಟ್ಟವ ಕಟ್ಟಿ
ಎನ್ನ ಆತ್ಮವನೇ ಬಂಧಿಸಿದೆ. ಈಗ ನಿನ್ನ ಮಕ್ಕಳೊಡನೆ ಬಂದು ಕೂಡಿಕೊಂಡರೆ ಬಪ್ಪುದು ಅಪಕೀರ್ತಿ, ತಕ್ಕುದೆ. ಆಳುವ ರಾಯಂಗೆ ಸತಿಯ ಹಸ್ತಿನಾವತಿ, ಕೌರವನ ಅರಸಿಯೊಡನೆ ಬಾಳ್ವೆ ಮಾಡಿದೊಡೆ ಮೆಚ್ಚುವರೆ. ಬಿಡು ಹೊತ್ತು ಮೀರುತ್ತಿದೆ. ನಿನ್ನೆ ಈ ಕರ್ಣನೊಡನೆ ಆ ಸಂಧಾನಿ ಕೃಷ್ಣನಿದ್ದ, ಇಂದು ಪಾಂಡವರ ತಾಯಿ ಬಂದಳು ಎಂಬ ಶಂಕೆ ಊರದಿರಲಿ. ತಮ್ಮಡಿ ಬಂದ ಕಾರ್ಯವ ಬೆಸಸಿ ಬೇಗ ನಿಲ್ಲಿಂದ ತೆರಳುವುದು ಒಳಿತು. ದಾನಶೂರನೆಂಬರು ನಿನ್ನ ಆರ್ತಿಯಾಗಿ ಬಂದೆ ಏನು? ಎರಡು ವರಗಳ ಅದನವನು ಸುರು ಎಂತೂ ಕೌರವನ ಸೇವೆಯ ನೀ ಬಿಡೆ. ಆದೊಡೆ ಎನ್ನೈವರು ಮಕ್ಕಳ ತಲೆಗಾದು ತೋರೈ ಅಸಾದ. ಮತ್ತೊಂದು ವರವದಾವುದು ತಾಯೆ? ಹೋದ ಬಾಣವ ಮರಳಿ ತೊಡದಿರು ಸೂರ್ಯ ಪುತ್ರ ಕರ್ಣ ದಾನ ಶೂರ ಕರ್ಣ. ಇದು ಹಿಡಿಯಿರಿ ದಾನ ಶೂರ ಕರ್ಣ. ನನಗಿದು ತಿಲಾಂಜಲಿ ಶಂಖೆ ಬೇಡ. ಕೊಟ್ಟ ಮಾತಿಗೆ ನಿಮ್ಮ ಮಗ ತಪ್ಪಲಾರನು. ಈಗ 10 ನಿಮಿಷಗಳ ಕಾಲ ವಿರಾಮ. ಬೇದದೊಳು ಹೊಕ್ಕಿರಿದರೋ ದಾನಶೂರನ. ಮೂರು ಲೋಕದಲ್ಲಿ ದಾನಕ್ಕೆ ಮಾತಾದ ಮೇಲಾದ ಹೆಸರು ಕರ್ಣನು. ದಾನಕ್ಕೆ ವೀರನು, ದಾನಕ್ಕೆ ಶೂರನು, ದಾನಕ್ಕೆ ಹೆಸರೊಂದೇ ಕರ್ಣನು. ಜನ ಜನಗಳಲ್ಲಿ ಜಾಬಾದ, ಮನೆ ಮನೆಗಳಲ್ಲಿ ಮಾತಾದ, ಲೋಕ ಲೋಕದಲ್ಲಿ ಶೋಕ್ ಆದ ಹೆಸರು ದಾನಶೂರ ಕರ್ಣ. ಆಹಾ, ಕಂಡಿವಲ್ಲ ಭಾಗವತರೆ, ಆ ಕಿಟ್ಟಿಂಗೆ ನಿನ್ನವರ ನೋಯಿಸಲ್ಲ ಅಂದ. ಅಬ್ಬೆ ಕುಂತೆಗೆ ತೊಟ್ಟು ಬಾಣನ ತೊಡೆನು ತಲೆ ಕಾಯ್ತೀನಿ ಅಂದ. ಇಂಥವನನ್ನ ಎಲ್ಲಾದ್ರೂ ಕಂಡೇವಾ? ದಿನ ಒಂದಕ್ಕೆ 16,000 ಜನರಿಗೆ ದಾನ ಮಾಡ್ತಿದ್ನಂತಲ್ಲ ಭಾಗವತರೆ ಕರ್ಣ. ಏ, ಅಂಗ ದೇಶದಲ್ಲಿ ಅಷ್ಟೊಂದು ಸಂಪತ್ತಾದ್ರೂ ಎಲ್ಲಿಂದ ಬರ್ಬೇಕು? ಎಲ್ಲಾ ಆ ಕೌರವ ಕೊಟ್ಟಿದ್ದಂತೆ. ಸಂಪತ್ತಿದ್ರೆ ಸಾಲ್ದಪ್ಪ, ಕೊಡೋ ಮನಸ್ಸಿರ್ಬೇಕು. ರಾಜಸೂಯ ಯಾಗ ಮಾಡಿದ ಧರ್ಮರಾಜನ್ನ ಜನ ದಾನಶೂರ ಅಂತ ಕರೀಲಿಲ್ಲ, ಕರ್ಣನನ್ನ ಕರೆದ್ರು. ಯಾಕೆ? ಯಾಕೆ? ಕೊಡುವವನ ಮನದ ಬಾಗಿಲಿಗೆ ಬೀಗವಿಲ್ಲ ಅಂತಾರೆ, ಕರ್ಣ ಅಂತ ಜಾತಿಯವನು. ಬಿಡ್ಸಿ ಹೇಳಿ ಭಾಗವತ್ರೆ. ಹಂಗಾರೆ ನಾನು ನಿಮ್ಗೊಂದು ಕತೆ ಹೇಳ್ತೀನಿ. ಈ ಕರ್ಣನ ದಾನಶೂರತೆಯ ಹೆಸರು ಕೇಳಿ ಶಕುನಿ ಮಾವಂಗೆ ತಲೆ ಕೆಟ್ಟೋಗ್ಬಿಡ್ತು. ಶಕುನಿ ಮಾವ, ಈ ದುರ್ಯೋಧನ ತನಗಿಂತ ಜಾಸ್ತಿ ಕರ್ಣನನ್ನೇ ಮಾತಾಡಿಸ್ತಾನಲ್ಲ ಅಂತ ಅನ್ಕೊಂಡು
ಒಂದ್ ದಿವಸ ಶಕುನಿ ಮಾವ ಅರಮನೆಗ್ ಬರ್ತಾನೆ, ದುರ್ಯೋಧನ ಅರಮನೆಗ್ ಬರ್ತಾನೆ. ಹೆಂಗೆ 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 ಹಿಂಗೆ ಅದೇನೋ ಅಳಿಯಂದು ಅತ್ತೆ ದಾನ ಮಾಡ್ದಂಗೆ ನಿನ್ನ ಹಣನೆಲ್ಲ ಅವನು ದಾನ ಮಾಡಿ ದಾನಸೂರ ಅನ್ಸ್ಕೊಂಡ. ಅಲ್ಲ ಕಣಳಿ ಮಳಿಯ, ಈಗ ನಿಜವಾದ ದಾನಸೂರ ನೀನು ಅಥವಾ ಅವನು? ಅಯ್ಯೋ ನನ್ನ ಮಗಂದೆ, ನನಗೊಂದು ಗೊತ್ತಾಯ್ತಾನೆ ಇಲ್ವಲ್ಲ ಮಾವ. ಅಲಿಮಯ್ಯ ಅಲಿಮಯ್ಯ, ನಿನ್ನ ಮನೆ ಅನ್ನ ತಿಂದು ನಿನ್ನ ಮನೆಗೆ ಕನ್ನ ಹಾಕ್ತಿದ್ರು, ಕಣ್ ಮುಚ್ಕೊಂಡಿದ್ ಬಿಟ್ಟಿಯಲ್ಲಪ್ಪ ಬಂದಾರ, ಇದೇ ನಿನ್ ಒಳ್ಳೆ ಗುಣ ಕಣ. ಹಂಗರಿ ಈಗ ನಾನು ಏನ್ ಮಾಡನೆ ಮಾವ? ಏನು ಮಾಡಿ ಅಂತಂದ್ರೆ ಈಗಿಂದೀಗ್ಲೆ ಒಂದೇ ಒಂದು ಕೆಲಸ ಮಾಡು. ನಾನು ದಾನಸೂರ ದುರ್ಯೋಧ ಅಂತ ಒಂದು ಬೋರ್ಡ್ ಬರ್ಸ್ಕೊಂಡ್ ಬಂದಿವಿನಿ, ಇದನ್ನ ತಗೊಂಡೋಗ್ ನಿಮ್ಮ ಮನೆ ಮುಂದೆ ನೇತಕ್. ನೀನು ಎಂತೆ ದಾನಸೂರ ಅಂತ ಈ ಲೋಕಕ್ಕೂ ಒಸಿ ಗೊತ್ತಾಗ್ಲಿ. ಮಾವ ಅಂದ್ರೆ ಮಾವ ಸಕುನಿ ಮಾವ ಮಾವ, ನಿಂದು ಅಂತಿಂತ ತಲೆ ಇಲ್ಲ ಮಾವ, ತೇಟ ಐಸೇಸ್ಪುರ ಅಂತಲೇ ಮಾವ ತತ್ತ ಇಲ್ಲಿ ಬೋರ್ಡ. ಸಕುನಿ ಮಾವನ ಮಾತು ಕೇಳಿ ದಾನ ಸೂರ ದುರ್ಯೋಧ ಅಂತ ಬೋರ್ಡ್ ನ ಮನೆ ಮುಂದೆ ಹಾಕ್ಸದ್ನ, ಅದನ್ನ ಓದಿ ಮೂರ್ ಜನವೆಲ್ಲ ಮುಸಿ ಮುಸಿ ನಕ್ಕಂಡು ಬೆರಗಾಗಿ ತೆಪ್ಪಗಾದ. ಇದ್ದಕ್ಕಿದ್ದಂಗೆ ಗುಡುಗು ಸಿಡ್ಲಿನ ಸಹಿತ ಮಾರಿ ಮಳೆ ಸುರುವಾಗ್ಬಿಡೋದ. ಮಾರಿ ಮಳೆ ಹಿಡಿದಾಗ ಹಾರೂರ್ ಕೇರಿಲಿ ಶಾನ ಗೋಗಯ್ಯ ತೀರ್ಕಂಡ. ಶಾನ ಗೋಗಯ್ಯನ ಎಣ ಸುಡಬೇಕಾದಾಗ ಕೂಡಿಟ್ಟಿದ್ದ ಸೌದೆ ಎಲ್ಲ ಮುಗಿದಿತ್ತು. ಯಾರ ಮನೇಲೂ ಸೌದೆ ಇಲ್ಲದಾಗ ಎಣ ಸುಡೋದ್ ಹೆಂಗಂತ ಶಾನ ಗೋಗಯ್ಯರ ಮಗ ವೆಂಕಟೇಶ ಚಿಂತೆ ಮಾಡ್ತಾ ಬಂದ. ಚಿಂತೆ ಮಾಡ್ತಿ, ದಾನಸೂರ ದುರ್ಯೋಧ ಅಂತ ಬೋರ್ಡ್ ನೋಡಿಲ್ಲ ಏನು?
ಅಲ್ಲಿ ಹೋಗಿ ಕೇಳು, ಸೌದೆ ಸಿಕ್ಕಿದ್ರೆ ಸಿಗ್ಬೋದು. ಸರಿ ಜಯಸ್ರ. ಯಾರು ಹೋಗ ಇರ ಮಗ ವೆಂಕಟೇಶ? ಸೀದ ದುರ್ಯೋಧನರ ಮನೆಗೆ ಬಂದಾನ. ಮಾಸಮೇ, ನಾನು ಶಾನ್ ಭೋಗ ಶ್ರೀನಿವಾಸಯ್ಯವ್ರ ಮಗ. ನನ್ನ ಹೆಸರು ವೆಂಕಟೇಶಯ್ಯ ಅಂತ. ನಿನ್ನೆ ರಾತ್ರಿ ನಮ್ಮ ತಂದೆಯವರು ಸರ್ಗಸ್ತ್ರ ಬಿಟ್ರು. ಉದು ಅಲ್ದೆ 15 ಜನಗಳಿಂದ ಒಂದೇ ಸುಮ್ಮನೆ ಮಾರಿ ಮಳೆ ವಾಯ್ತಾ ಇದೆ. ಹಂಗಾಗಿ ಎಲ್ರ ಮನೆಯಲ್ಲೂ ಅಡುಗೆ ಮಾಡಕ್ಕೆ ಅಂತ ಹೋಗಿ ಸೌದೆ ಎಲ್ಲ ಮುಗ್ದಾಗದೆ. ನಮ್ಮ ಅಪ್ಪವ್ರ ಎಣ ಸುಡಕ್ಕೂ ಸೌದೆ ಇಲ್ದಂಗಾಗದೆ. ನೀವೇ ನನಗೆ ಒಣ ಸೌದೆ ಒದಗಿಸ್ಕೊಡ್ಬೇಕು ಮಾಸಮಿ. ಅಲ್ಕಣಿ ವೆಂಕಟೇಶಣ್ಣ, 15 ದಿನಗಳಿಂದ ಒಂದೇ ಸೊನ್ನೆ ಮಾರಿ ಮಳೆ ಹೋಯ್ತಿರೋದು ನೀನೇ ಕಂಡಿದ್ಯಪ್ಪ. ಅದ್ರ ಮ್ಯಾಕೆ ಅಡ್ಗೆ ಮನೇಲಿ ಊತಿದ್ ಒಣಸೌದೆಗಳೆಲ್ಲ ಪುಟ್ಟಿಗೆ ಮುಗ್ದೋಗವೆ. ಹ್ಞೂ, ಅಡ್ಗೆ ಮಾಡಿಕ್ಕೆ ಸೌದೆ ಇಲ್ಲ ಅಂದ್ಮೇಲೆ ಇವ್ರ ಅಪ್ಪನ ತೀರಿಸಿಡಿಕ್ಕೆ ಸೌದೆ ಎಲ್ಲಿಂದ ಬಂದವು ಅಂತ. ಅದೇ ಅಪ್ಪ, ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ದೊಡ್ಡದಾಗಿ ರಾಮಾಯಣ ತಕ್ಕಂಗೆ ಬಂದ್ಬಿಟ್ಟವನೆ. ಹೋಗ ಮುಖ, ಒಕ್ಕೆ ಮೇಲೆ ನೋಡಲ್ಲ ಮುಖ, ಹೋಗ. ನನ್ನ ಮಾತು ಕೇಳು, ಅಟ್ಟ ಅಳಿಬೋದು, ಆಕಾಶ ಅಳಿಕಾಯ್ತದ? ಅಳಿಕಾಗ್ದಿರೋ ಯಾರು ಬೋಲ್ಡ ಕಂಡಿರಕ್ಕಿಲ್ಲ. ನೀನ್ ಅಂತವ್ರನ್ನ ಹೋಗಿ ಕೇಳಬೇಕು. ಅಂತವ್ರು ಯಾರು ಜೋಯಿಸ್ರೆ? ನೀನ್ ಕರ್ಣನ ವಿಚಾರಿಸಿದ್ಯೇನು? ಜೋಯಿಸ್ರೆ ಮೊದಲು ಹೋಗಿ ಕರ್ಣನ ವಿಚಾರಿಸು. ಅಲ್ಲೂ ಸೌದೆ ಸಿಗ್ಲಿಲ್ಲ ಅಂದ್ರೆ ಮುಂದೆ ಬೇರೆ ಯೋಚನೆ ಮಾಡೋಣ. ವೆಂಕಟೇಶ ಕರ್ಣನ ಮನೆ ಬಾಗಿಲು ತಪಕ್ ಬರುವಾಗ ದೂರದಿಂದಲೇ ನೋಡಿದ ಕರ್ಣ ದೊಡ್ಡ ಬಣ್ಣನೆದ್ದು ಓಡ್ ಬಂದು, ಅಂಥ ಧರ್ಮಾತ್ಮರ ಅಂತ್ಯದಲ್ಲಿ ಸೇವೆ ಮಾಡೋ ಭಾಗ್ಯ ದಕ್ಕತ್ತಲ್ಲ. ಉಜ್ಜರೆ, ಈ ಕೂಡಲೇ ನಿಮ್ಗೆ ಗುಣಕಟ್ಟಿಗೆ ಕೊಡ್ತೀನಿ, ತಾಳಿ. ನೋಡ್ರಪ್ಪ, ಈ ಬಂಬುಗಳನ್ನ ಹಿಂದುಲ್ಹಟ್ಟಿ ಜಂತಿಗಳನ್ನ ಬಿಡಿಸಿ ಪೂಜ್ಯರು ಹೇಳಿದ ಸ್ಥಳಕ್ಕೆ ಈಗಲೇ ತಲುಪಿಸಿ ಬನ್ನಿ. ಇದು ಇಡಿ. ದಾನಸುರ ಅಂದ್ರೆ ತಲೆಗೆ ನೀನು ಒಪ್ಪನೆ ಕಣಯ್ಯ, ನಿನ್ಗೆ ಯಾರು ಸಮರಿಲ್ಲ. ನಿನ್ ಕೀರ್ತಿ ಶಾಶ್ವತವಾಗಿರ್ಲಿ ಕರ್ಣ, ಶಾಶ್ವತವಾಗಿರ್ಲಿ. ಮಿತ್ರ ಕರ್ಣ, ಅಟ್ಟ ಅಳಿಯಬಹುದು, ಆಕಾಶ ಅಳಿಯಕಾದದ. ಈ ಶಕುನಿ ಮಾವನ್ ಮಾತು ಕೇಳಿ ನಾನು ಯಾಮಾಗ್ಬಿಟ್ಟೆ. ನೀನೇನು ಯೋಚನೆ ಮಾಡಬೇಡ ಕರ್ಣ, ಈ ಮಳೆ ಕಳಿತಿದಂಗೆ ನಿನ್ಗೊಂದು ಹೊಸ ಅರಮನೆ ಕಟ್ಟಿಸ್ಕೊಡ್ತೀನಿ. ಅಲ್ಲಿಗಂಟ ನೀನು ನನ್ನ ಮನೇಲಿರು. ನೀನು ಮಾಡಿದ ಪುಣ್ಯದಲ್ಲಿ ನನಗೂ ಒಸಿ ಪಾಲು ಸಿಗ್ಲಿ. ಬಾ. ಏನೇ ಅಂದ್ರು ಈ ಕರ್ಣ ದುರ್ಯೋಧನ ಜೋಡಿ ಮಾತ್ರ ಪಸಂದ್ ಆಗದೆ. ಸ್ನೇಹ ಅಂದ್ರೆ ಹೀಗಿರ್ಬೇಕು ನೋಡಪ್ಪ. ಒಡಲ್ ಎರಡು ಜೀವ ಒಂದು. ಒಂದೊಂದ್ಸತೆ ನಂಗೆ ಈ ದುರ್ಯೋಧನ್ ಕಂಡ್ರೆ ಪ್ರೀತಿ ಉಕ್ಕಿ ಬಂದು ಬಿಡ್ತೈತೆ ಭಾಗವತ್ರೆ. ನನಗೂ ಅಷ್ಟೇ. ಒಳ್ಳೆ ಕೃಷ್ಣ ಕುಚೇಲ್ರು ಇದ್ದಂಗಿದ್ರು ಅಂತೀನಿ. ಹಂಗಂದ್ರೆ ಈ ದುರ್ಯೋಧನ ಕರ್ಣನ ಪ್ರೀತಿಸಿತ್ತು ನಿಜ ಅಂತೀರೇನು? ಅದ್ಯಾಕೆ ಭಾಗವತ್ರೆ ಹಂಗಂತೀರಿ? ಇವ್ರ ಸ್ನೇಹದ ಬಗ್ಗೆ ಪಂಪ ಒಂದು ಕತೆ ಹೇಳ್ತಾನೆ. ಅದು ಯಾವ್ದು ಭಾಗವತ್ರೆ ಕೇಳಿ. ಒಮ್ಮೆ ಕರ್ಣ ದುರ್ಯೋಧನರಿಬ್ರು ಬೇಟೆ ಆಡ್ತಾ ಆಡ್ತಾ ಗಂಗಾ ನದಿ ತೀರದಲ್ಲಿ ಸತ್ಯಂತಪರೆಂಬ ದಿವ್ಯ ಜ್ಞಾನವುಳ್ಳ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಸರ್ವವನ್ನೂ ಗ್ರಹಿಸಬಲ್ಲ ಆ ಮುನಿ ಕರ್ಣ ದುರ್ಯೋಧನರಿಬ್ಬರನ್ನು ಆಶೀರ್ವದಿಸಿ ಕೂತ್ಕೊಳ್ಳೋದಿಕ್ಕೆ ಮೊದಲು ಕರ್ಣನಿಗೆ ಪೀಠವನ್ನು ಕೊಟ್ಬಿಡೋದ. ಇದರಿಂದ ಸ್ವಲ್ಪ ಅಸಮಾಧಾನಗೊಂಡ ದುರ್ಯೋಧನ ಏನೋ ನೆಪ ಹೇಳಿ ಕರ್ಣನ ಹೊರಕ್ಕೆ ಕಳಿಸ್ತಾನೆ. ಕರ್ಣ ಹೊರಕ್ಕೆ ಹೋದ ಮೇಲೆ ದುರ್ಯೋಧನ ಆ ಮುನಿನ ಕೇಳ್ತಾನೆ. ಅಯ್ಯ ಮುನಿಗಳೇ, ಊರಿಗೆ ಅರಸನಾಗಿ ನಾನಿರುವಾಗ ನೀವು ಹೇಗೆ ಒಬ್ಬ ಮೀನುಗಾರನಾದ ಕರ್ಣನಿಗೆ ಮೊದಲ ಪೀಠವನ್ನು ಕೊಟ್ಬಿಟ್ರಿ? ಇದು ಸಮವೇ? ಆಗ ಮುನಿಗಳು
ಕರ್ಣನ ಜನ್ಮ ವೃತ್ತಾಂತವನ್ನ ಬಿಡಿ ಬಿಡಿಯಾಗಿ ಹೇಳಿ, ಕಾನೀನಾದರೂ ಈತ ನಿನಗಿಂತ ಕುಲ ಹಿರಿಯ ಎಂಬುದಕ್ಕಾಗಿ ಮೊದಲ ಪೀಠವನ್ನು ಕೊಟ್ಟೆ ಅಂತಾರೆ. ಆಗ ದುರ್ಯೋಧನ, ಪಾಟಿಸುವೆನ್ ಒಯ್ಯನೆ ಮುಳ್ಳೊಳೆ ಮುಳ್ಳನು ಎಂದು ನಿರ್ಣಯಿಸಿ ನಯದಿಂದ ಉಂಡನು ಕರ್ಣನೊಡಗೂಡಿ. ಇದಕ್ಕೇನಂತೀರಿ? ಅಂದ್ರೆ ಈ ದುರ್ಯೋಧನಂಗೆ ಕರ್ಣ ಕುಂತಿ ಮಗ ಅಂತ ಮೊದ್ಲೇ ಗೊತ್ತಿತ್ತ ಮಗುತ್ರೆ? ನಾನಲ್ಲಪ್ಪ ಹಂಗಂದ ಪಂಪ ಹೇಳವನೆ. ಅದ್ ಏನಾರ ಇರಲಿ, ಈ ಕರ್ಣನ್ನ ದುರ್ಯೋಧನ ತನ್ನ ರಾಜಕೀಯಕ್ಕೆ ಬಳಸ್ಕೊಂಡ್ರು ಆ ದುರ್ಯೋಧನ ಸ್ನೇಹದ ಔದಾರ್ಯತೆಯನ್ನ ಧೈರ್ಯವನ್ನ ಮೆಚ್ಚಲೇಬೇಕು. ಇಲ್ಲಾಂದ್ರೆ ಎಲ್ಲಾರ ಮುಂದೆ ಅಂಗದೇಶನ ಧಾರೆ ಎರೆಯೋದು ಸಾಮಾನ್ಯದ ಮಾತಾ? ಭಾಗವತ್ರೆ, ಈ ದುರ್ಯೋಧನ ಕರ್ಣನಿಗೆ ಅಂಗದೇಶದ ಪಟ್ಟ ಕಟ್ಟಿದ್ದು ಆ ಕತೆ ನಮ್ಗೂ ಹೇಳ್ತೀರಿ? ಓ, ಯಾವ್ದ್ರಿಂದ ಹೇಳಿ? ಪಂಪನಿಂದಲೋ ಜನಪದದಿಂದಲೋ ಕುಮಾರ ವ್ಯಾಸರಿಂದಲೋ? ವ್ಯಾಸದಿಂದ. ಹಂಗಾದ್ರೆ ಕೇಳಿ. ಅಂದು ಕುರುಕುಲದ ಮಕ್ಕಳ ಶಸ್ತ್ರಾಸ್ತ್ರ ಪ್ರಯೋಗದ ದಿವಸ ಧರ್ಮರಾಯ ದುರ್ಯೋಧನ ಭೀಮಾದಿಗಳ ಚಮತ್ಕಾರಗಳನ್ನು ಕಂಡ ಬಳಿಕ ದ್ರೋಣಾಚಾರ್ಯರ ಪ್ರಿಯ ಶಿಷ್ಯನಾದಂಥ ಅರ್ಜುನ ನೆದ್ದನು. ಕುಮಾರವ್ಯಾಸರ ಭಾಷೆಯಲ್ಲೇ ಹೇಳೋದಾದ್ರೆ, ಮೊಳಗಿದವು ಕಲ್ಪಾಂತ ಮೇಘಾವಳಿಯ ಗುರುವೆನೆ ವಾದ್ಯತತಿ ಕಳ ಕಳದೊಳ್ಳು ಅರ್ಜುನ ದೇವನೆದ್ದನು ಮುನಿ ದ್ರೋಣಾಚಾರ್ಯನ ಸನ್ನೆಯಲ್ಲಿ. ನತ್ತ ಹೋಗ ಹೇಳಿ ದುರ್ವೃತ್ತರಿಯದೆ ಚರ್ಚರಿತವಾಗುವುದು ಈಗ. ಕೌರವರ ತಲೆ ಬಾಗಿದವು. ಗುರು ಕೃಪ ದ್ರೋಣರು ಸುರನ ಬೀಜ ಭೀಷ್ಮರೆಲ್ಲರೂ ಹೊಗಳಿದರು ಹೊಗಳೇ ಹೊಗಳಿದರು. ಆಗ ಬಂದನು ನೋಡಿ ಸಭೆಯ ಮಧ್ಯದಿಂದೆದ್ದು ಪಕ್ಷಪಾತವ ನೋಡಿ ನೋಡಿ. ಓ ಕರ್ಣ, ಯಾವ ವಿಧದಲ್ಲಿ ಪಾರ್ಥ ತೋರಿದ ನಾವ ದಿವ್ಯಾಸ್ತ್ರ ಪ್ರಪಂಚವ. ಬಾಣಾವಳಿಯ ಭಿನ್ನಾಣವನೇ ತೋರಿದನು ಕಲಿ ಕರ್ಣ. ಸೆಣಸು ಒಡಬಾ ಎಂದು ಪಾರ್ಥನ ಕೆಣಕಿದ ಘನರೋಷ ಶಿಖೆಯಲ್ಲಿ ಕುಣಿದವಿಬ್ಬರ ಮೀಸೆ. ಎಚ್ಚಾಡಿದರು ಚಳಕದಲ್ಲಿ
ಬಂದರಲ್ಲಿಗೆ ಗುರು ಕೃಪ ದ್ರೋಣಾದಿಗಳು. ಕಳಹುವೆಯ ಫಣ, ಗುರುಕುಲದ ಮಕ್ಕಳ ಪರೀಕ್ಷಾರಂಗವಿದು. ಕರೆದವರಾರು ನಿನ್ನ? ಆರ ಕೇಳಿ ಬಂದೆ ಇಲ್ಲಿಗೆ. ಅನಾಗರಿಕನೇ, ನೀನು ನಾಯಕನೋ ನೃಪಹಾರದಲ್ಲಿ ಮೇಲ್ ನಾಯಕನೋ ಆವ ಕುಲದವನಲ್ಲೇ? ನಾಮ ಗೋತ್ರವ ಪೇಳು, ಭೂತ ವಂಶದನೋ? ನಿನ್ನ ತಾತ ನಾವದರೆ ಗದಿಪ್ಪ, ನೀತಿ ಪೇಳಿದ ಗುರುವದಾರ್ ಪೇಳು. ಶರದ ಗುರು ಪರಶುರಾಮ, ವಸುಷೇಣ ಮೂಲ ನಾಮ, ಜನರೊಳು ಕರ್ಣನೆಂಬ ಖ್ಯಾತಿಯನಗೆ, ಸೂರ್ಯ ಪುತ್ರ ಬಿರುದೆನಗೆ. ಆಗ ಕೇಳ್ತದು ಸಭೆಯ ಮಧ್ಯದಲ್ಲೊಂದು ಕೂಗು, ಸೂತ ಅಧಿರತನ. ರಾಯರ ಸಭೆಯೊಳಗೆ ಇಂತು ಗಳಹುವ ಅಧಿಕಾರವ ಬಾಹಿರ ಕುಲದನಿಗೆ ಕೊಟ್ಟವರಾರಲೋ? ದಲಿತ ಜಾತಿಯು ಶಸ್ತ್ರ ಹಿಡಿಯುವುದೇ ಅಪರಾಧ ಅಂತಿರಲು, ಕ್ಷತ್ರಿಯರ ಮಕ್ಕಳೊಡನೆ ಪಂಥ ಮಾಡುವಷ್ಟು ಬೆಳೆದೆಯೋ? ಶಾಸ್ತ್ರವ ಮೀರಿದವನಿತ, ಕತ್ತಿಡಿದು ನೂಕಿರಿವನ, ಬೆತ್ತಲು ಮಾಡ ಅಟ್ಟಿರಿವನ ಈ ಸೂತನ ಮಗನನ್ನು ಹೆಟ್ಟೆ ಮುರಿ ಕಟ್ಟಿ ನಿಲ್ಲಿಸಿ. ನಾಚಿಕೆ ಗೇಡು, ಆರೈ ಹೀನ, ಆರೈ ಅರ್ಜುನ, ಆರಿಲ್ಲಿ ಪರಿಪೂರ್ಣ ಪವಿತ್ರ ತಮ ಕ್ಷತ್ರಿಯರು ಬ್ರಾಹ್ಮರು ಮುಂಬನ್ನಿ ನೋಲ್ಪೆನವರ ಮುಖವ ಕಿಂಚಿತ್ ಎನ್ನ ಪಿತ ಧೃತರಾಷ್ಟ್ರನೇ ನಿಯೋಗದವ. ಆರೈ ಅರ್ಜುನ, ನಿಮ್ಮ ಪಿತರು ಪಾಂಡುವೋ ಇಲ್ಲ ಯಮ ಪವನ ಇಂದ್ರಾದಿಗಳೋ? ಓಹೋ ಕೃಪರೆ, ಕೊಂಚ ಕೊಂಚ ತಮ್ಮ ಜನ್ಮವ ನಮಗೆ ಹೇಳಿರಿ. ಓಹೋ ಗುರುಗಳು, ದ್ರೋಣಾಚಾರ್ಯರು ಹೇಳಿ, ನಿಮ್ಮ ಮಹಾತಾಯಿಯ ದಾರು ಪರಿಪೂರ್ಣರಾರಿಲ್ಲಿ ಗಂಗವಾಸುತ ಪಿತಾಮಹನೇ? ಎಲ್ಲರೂ ಇಲ್ಲಿ ಅರೆ ಕ್ಷತ್ರಿಯರು ಅರೆ ಬ್ರಾಹ್ಮಣರು. ಸಾಹಸಕ್ಕೆ ಕುಲವೇ ಕೈ ಈ ಸೂರ್ಯಪುತ್ರನ್, ವೀರನ್ ಧೀರನ್, ವೀರನಾವನೇ ಇರಲಿ ಅವನರ್ಹ ಪಟ್ಟ. ರಾಜ್ಯದಳು ಈತನನ್ನು ಅರಸ ನೆನಿಸುವೆನು, ಭದ್ರಾಸನದಳು ಈತಂಗೆ ರಾಜ ಪದವಿಯೋಳು ಅಂಗ ಸಿರಿಯನಿತ್ತು ರಚಿಸುವೆನು ಮೂರ್ತಾಭಿಷೇಚನವ. ಕರೈರಿ ನಮ್ಮಯ ಪುರೋಹಿತರ ಧರಿಸಿ ಧರಿಸಿ ಶಾತ ಕುಂಭಾಸನವ. ಶಾಸ್ತ್ರವ ಮೀರಿದೆಯಲ್ಲ, ಹಿರಿಯರ ಅನುಮತಿ ಪಡೆಯದಲೆ ಸೂತನೊಬ್ಬನಿಗೆ ಪಟ್ಟವ ಕಟ್ಟಿದೆಯಲ್ಲೋ ಮೂಢ, ಇದು ಕ್ಷತ್ರಿಯತ್ವಕ್ಕಾದ ಅವಮಾನ. ಸಾಕು ಮುಚ್ಚಿರೆ ಬಾಯ್ಯ, ನಿಮಗಿಲ್ಲಿ ತಾಣವ ಕೊಟ್ಟು ನಿಮ್ಮನ್ನ ಸಾಕಿ ಬೆಳೆಸಿ ನಿಮಗೆ ವಿದ್ಯೆ ಕೊಟ್ಟ ಔದಾರ್ಯವ ಮರೆತು ಹಾಲು ಬುದ್ಧಿರು. ಎನ್ನ ಬಿಟ್ಟ ಪಾಂಡು ಕೊಟ್ಟ ಭಿಕ್ಷೆ ಈ ಹಸ್ತಿನಾಪುರ? ಕ್ಷತ್ರಿಯರು ಕೊಟ್ಟ ಭಿಕ್ಷೆಯ ಹಿಂಪಡೆಯರೋ ಮೂಢ, ಅದು ಕ್ಷತ್ರಿಯತ್ವಕ್ಕೆ ಅವಮಾನ. ಕರ್ಣ ಮಿತ್ರ ಅಂಗಾಧಿಪತಿ ಏಳು ಏಳರಿ, ಇವರೊಳಗೆ ಏನ್ ಮಾತು? ಈ ಮುಂದೆ ನಿಮ್ ಈತ ಈ ದುರ್ಯೋಧನಂಗೆ ಸಮ.
ಮಾತು ಕೇಳಿ ಎದೆ ತುಂಬಿ ಬಂತು ಭಾಗವತ್ರೆ. ಎಂಥ ಸ್ನೇಹ, ಎಂಥ ಸ್ನೇಹ. ಮುಂದೆಲ್ಲರೂ ಯುದ್ಧ ಗಿದ್ದ ಆದ್ರೆ ಈ ಅರ್ಜುನ ಎದುರಿಸ್ಲಿಕ್ಕೆ ಒಂದು ಜನ ಆಯ್ತು ಅಂತ ಕರ್ಣನ ಮಡಿಕೊಂಡವನೆ ಅಷ್ಟೇ. ಇವನ್ ರಾಜಕೀಯ ನಮ್ಗೆ ಅರ್ಥವಾಗ್ತ. ಆದ್ರೂ ಜತೆಯಲ್ಲಿ ಕೂತು ಒಂದೇ ತಟ್ಟೆಲಿ ಉಣ್ಣೋ ತನಕ ಸ್ನೇಹ ಅದು ಮರೆಯಕ್ಕಾಯ್ತದ? ಎಲ್ಲಿ ತನಕ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಿ ಕೇಳಿ. ಒಮ್ಮೆ ಈ ಕರ್ಣ ದುರ್ಯೋಧನ ಎಂಟಿ ಭಾನುಮತಿ ಇಬ್ಬರೇ ಕೂತು ಪಗಡೆ ಆಡ್ತಿದ್ರಂತೆ. ಪಗಡೆ ಪಂಥದಲ್ಲಿ ಕರ್ಣ ತನ್ನದೇನನ್ನೂ ಅಡ ಇಟ್ಟರೆ ಭಾನುಮತಿ ತನ್ನ ಕೊರಳಿನ ಮುತ್ತಿನ ಹಾರವನ್ನು ಎಡ ಇಟ್ಟಂತೆ. ಪಗಡೆ ಆಟದಲ್ಲಿ ಭಾನುಮತಿ ಸೋತು, ಆದರೆ ಮುತ್ತಿನ ಹಾರವನ್ನು ಕೊಡೋದಕ್ಕೆ ಒಲ್ಲೆ ಅಂದ್ಲು. ಆಗ ಸತ್ಯವಂತನಾದ ಕರ್ಣ ಅವಳ ಕೊರಳಿಗೆ ಕೈ ಹಾಕಿ ಮುತ್ತಿನ ಹಾರವನ್ನು ಎಳೆದು ಬಿಡೋದ? ಅದೇ ಸಮಯಕ್ಕೆ ದುರ್ಯೋಧನ ಬಂದು ಬಿಡೋದ? ಆದ್ರೆ ದುರ್ಯೋಧ ಚೆಲ್ಲಿ ಬಿದ್ದ ಮುತ್ತಿನ ಬಿಂದುಗಳನ್ನ ನೋಡಿ ಈ ಮುತ್ತಿನ ಮಣಿಗಳನ್ನ ಆಯ್ದುಕೊಡಲೆ ಅಂದ್ಬಿಡ್ತಾನೆ. ಇಡೀ ಕಥೆಯನ್ನ ಪಂಪನ ಮಾತಿನಲ್ಲಿ ಹೇಳೋದಾದ್ರೆ, ನೆತ್ತಮನ್ ಆಡಿ ಭಾನುಮತಿ ಸೋಲ್ತೊಡೆ ಸೋಲಮನ್ ಈವುದು ಎಂದು ಕಾಡುತ್ತಿರೆ ಲಂಬಡಂ ಪರಿಯೇ. ಮುತ್ತಿನ ಕೇಡನೆ ನೋಡಿ ನೋಡಿ ನಡುಗುತ್ತಿರೆ ಕರ್ಣ ಬಂದನಲ್ಲಿಗೆ ದುರ್ಯೋಧನ. ಏವಂ ಇಲ್ಲದೆ ಇವನಾಯುವುದು ತಪ್ಪದೆ ಬೇಡಿ ಎಂಬ ಭೂಪೋತ್ತಮನ ಬಿಟ್ಟು ಬರಲಾದೀತೆ ಕೃಷ್ಣ ಎಂದು ಕರ್ಣ ಕೃಷ್ಣನಿಗೆ ಹೇಳುತ್ತಾನೆ ಕರ್ಣ ಭೇದನದಲ್ಲಿ. ಆದ್ರೂ ನಮ್ಮ ಈ ಕೃಷ್ಣ ಪರಮಾಪ್ತ ಪಾಂಡವರು ಪ್ರೀತಿಸಿದ್ನಲ್ಲ, ಅದರಲ್ಲೂ ಅರ್ಜುನನ ಜೊತೆಗಿನ ಸ್ನೇಹ ಇತ್ತಲ್ಲ, ಏ ಅದ್ರ ಮುಂದೆ ಈ ಸ್ನೇಹ ಏನೂ ಅಲ್ಲ. ಕೃಷ್ಣ ಅರ್ಜುನರ ಸ್ನೇಹ ದೈವಿಕವಾದದ್ದು ಕಂಡ್ರಪ್ಪ. ಲೋಕ ಕಲ್ಯಾಣ ಅರ್ಥವಾಗಿ ಅವತಾರ ಎತ್ತು ಬಂದ ಮಹಾಪುರುಷರು ಅವರು. ಆದ್ರೂ ನೀವೇನಾರ ಹೇಳಿ, ಈ ಶಸ್ತ್ರಾಸ್ತ್ರ ಪರೀಕ್ಷೆಯಲ್ಲಿ ತನ್ಗೆ ಅವಮಾನ ಆಯ್ತು ಅಂತ ಕರ್ಣನ್ ತಲೆ ತೆಗಿತೀನಿ ಅಂತ ಅರ್ಜುನ ಶಪಥ ಮಾಡಿದ್ನಲ್ಲ, ಅದು ಮಾತ್ರ ನಂಗೆ ಯಾಕೋ ಸರಿ ಕಾಣ್ತಿಲ್ರಪ್ಪ. ಹೌದು, ಶಸ್ತ್ರಾಸ್ತ್ರ ಪರೀಕ್ಷೆಯಲ್ಲಿ ಅವಮಾನ ಆಯ್ತು ಅಂತಲ್ರಪ್ಪ, ತನ್ನ ಎಂಟಿ ಸೀರೆ ಸಿಡಿಯುವಾಗ ಕುಮ್ಮ ಕೊಟ್ನಲ್ಲ ಅವಮಾನ ಮಾಡುತ್ತಲ್ಲ ಅನ್ನೋ ಕೋಪಕ್ಕೆ ತಕ್ಕೊಂಡ ಪ್ರತಿಜ್ಞೆ ಅದು. ಆದ್ರೂ ಸಂಬಂಧವೇ ಇಲ್ಲದ ವಿಷಯದಲ್ಲಿ ತಲೆ ಹಾಕಿ ಈ ಕರ್ಣ ದೊಡ್ಡ ತಪ್ಪು ಮಾಡಿದ್ದಂತೂ ನಿಜ. ಆದ್ರೂ ಸ್ವಂತ ಅಣ್ಣನ್ನೇ ಕೊಲ್ಲೋ ಮನ್ಸು ಮಾಡಿದ್ನಲ್ಲ ಈ ಅರ್ಜುನ ಭಾಗವತ್ರೆ, ಅದು ತಪ್ಪಾಯ್ಕಿಲ್ವಾ? ಅಣ್ಣ ಅಂತ ಅವನಿಗಾದ್ರೂ ಎಲ್ಲ ಗೊತ್ತಿದ್ರಪ್ಪ. ಆದ್ರೆ ಅಷ್ಟೆಲ್ಲ ಕೊಲ್ತೀನಿ ಅಂತ ಎಗರಾಡಿದ ಈ ಅರ್ಜುನ ರಣರಂಗದಲ್ಲಿ ಸಾರಥಿ ಇಲ್ಲದೆ ರಥ ಹುಗಿದು ಶಸ್ತ್ರಹೀನಾಗಿ ನೆಲಕ್ಕೆ ಆತುಕೊಂಡು ಕೂತ ಕರ್ಣನನ್ನ ನೋಡಿ ಏನಂತಾನೆ ಗೊತ್ತೋ? ರಕ್ತ ಸಂಬಂಧದ ಮಾಯಾ ಮೋಹಗಳನ್ನ ಮೀರೋದಕ್ಕಾಗುತ್ತೆ. ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ. ಆ ಅರ್ಜುನನ ವಿಚಿತ್ರ ಮೋಹದ ಗೋಳು, ಕೃಷ್ಣನ ಕಪಟ ವೇಷದ ಹುನ್ನಾರ, ಕರ್ಣನ ಉದಾತ್ತ ಗುಣಗಳನ್ನು ಸಾರುವ ಆ ಮುಕ್ತಿ ಪಥದ ಸನ್ನಿವೇಶವನ್ನು ಕಣ್ಣಾರೆ ನೋಡೋಣ. ಎಲ್ಲಿ ಕುರುಕ್ಷೇತ್ರದ ಶಂಖ ಜಾಗಟೆ ನಗಾರಿಗಳು ಹ Thank you.
ಚಕ್ರ ಒಲ್ತಿದು ಕೌರವನ ಹಸು ಚಕ್ರ ಸಾರಥಿ ಶಲ್ಯ ಮುನಿದಿಳಿದ ಕ್ಷಣ ಮುರಿತಲ ಓ ಸೂರ್ಯಪುತ್ರನ ಪುಣ್ಯವೇ ಗಾಳಿ ಅದ್ದವು ಕೂಡೆ ಯಂತ್ರದ ಕೀಲುಗಳು ಕಳಚಿದವು ಹಯದತಿ ತೂಳಿ ಸತ್ವದ ಲೌಕಿ ಸೆಳೆದವು ಕುಸಿದು ನಿಜ ಮುಖವ ಕರೆ ನೆನೆದ ದುಷ್ಕೃತವ ನೋಡ ನಿರಂತರ ಸುರಿದ ರುಧಿರಾಸಾರದಿಂದ ಕೆಸರೆತ್ತು ಕಳನೊಡಗೆ ಹರಿವ ಬಿಂಕದ ರಥದ ಗಾಲಿಯ ಗರುವತನ ಗಾಳಾಯ್ತಲೇ ಹೊಪ್ಪರಿಸಿ ತಕ್ಕಿದು ತೇಳು ತಡೆದುದು ಭಟನ ಸಾಹಸ ಗೌರವ ಗುರು ವಂಶ ವಜ್ರದ ಬೇಗಡೆ ನಿರ್ಭಾಗದೇಯನ್ ಕೌರವರಾಯನ್ ಎಮ್ಮ ಈ ನೆಲ ಯಮಗೆ ಒಲಿಯದೆ ಕೇಡೆಡೆಸಿತಲ ಸಿರಿಯ ಪೈಸರವ ಸುಯೋಧನ ನರಸುತನ ದಾದಾರ ಮೂಲ ಸ್ತಂಭ ವಂಜನವ ಮೂಲ ಸ್ತಂಭ ವಂಜನವ ಮೂಲ ಸ್ತಂಭ ವಂಜನವ ಎಲೆ ಧನಂಜಯ ಸೈರಿಸು ಸೈರಿಸರಗಳಿಗೆ ಉಗಿದಿ ಹರತವನೆತ್ತಿ ನಿನ್ನೊಳು ಕಾದುವೆನು ಆ ಬಳಿಕ ನೋಡ ಎನ್ನ ಪರಿಯ ರೂಢಿ ತಪ್ಪದವನೇ ಯುದ್ಧ ಪಂಥದ ಪಾಡುಗಳ ರೀತಿ ನೀತಿಗಳ ಬಲ್ಲವ ಶಾಸ್ತ್ರವ ಮೀರುವನಲ್ಲ ಶಸ್ತ್ರಹೀನರ ವಾಹನಹೀನರ ಕೂಡ ಯುದ್ಧ ಮಾಡಲು ಅನುಚಿತ ಎಂಬ ಮಾರ್ಗವ ನೀನು ಅರಿತಿರುವೆ ತಾಳು ತಾಳು ಅರೆಗಳಿಗೆ ಆಗಳೇ ಹಗೆಯ ಗೆಲ್ಲಬೇಕು ಇದು ರಾಜನೀತಿ ತೊಡು ತೊಡು ದಿವ್ಯಾಸ್ತ್ರವನ್ನು ಈಗಲೇ ಇವನು ವಿಷಮ ವೀರನು ರಥವ ಮೇಲೆತ್ತುವ ಮುನ್ನವೇ ಕೊಂದರೆ ಬದುಕುವೆ ಬಳಿಕ ಇವನು ಆ ಹರನನ್ನೇ ಲೆಕ್ಕಿಪನಲ್ಲ ಸಾರಥಿ ಬಿಟ್ಟೋಡಿದ ಮೇಲೂ ಅದೆಂತು ಕಾದಿದ ಕಂಡೆಯಲ್ಲ ತಾಡ ಮಾಡಬೇಡ ಈ ಹೊತ್ತು ಮೀರುವ ಮುನ್ನ ಕೊಲ್ಲಿವನ ದಾನವಾರಿಯ ನುಡಿಯ ಕೇಳಿದು ಕೇಳಿದ ಚಣಮಾನಿ ಬಲುಗುಳ ಸಿಕ್ಕಿದನು ಕರುಣಾಲತಾಗಿಯ ತೆಕ್ಕೆಯಲಿ ಹರ ಹರನೆ ಶಿವ ಶಿವ ಗ್ಲಾನಿಯಲಿ ಮುಳುಗಿದನು ಮನದ ವಿಮಾನ ಬಿಟ್ಟಿತು ಧೈರ್ಯ ಗೆಟ್ಟಿತು ಸೂರ್ಯಪುತ್ರನ ಮೇಲೆ ಉಕ್ಕಿತು ಉಕ್ಕೆ ಉಕ್ಕಿತು ಶೋಕವರ್ಜುನನ ಶೋಕವು ಅರ್ಜುನನ ಶೋಕವು ಅರ್ಜುನನ ಅರರರರರೇ ಹಾರವೈ ಕೈ ಕಂಗಳಲಿ ಕಸ್ತೂರಿಯೇ ಕೈ ಕೆನ್ನೆಯಲಿ ಶೃಂಗಾರವಿದು ವಿಪರೀತವೇನಾಯಿ ಪಾರ್ಥ ಹೇ ಕೇಶವ ಹಾಗೆ ಆಗಿರ ನೀ ಕರ್ಣನ್ ಇದಾವ ಹದನೆಂದರಿಯೇ ಮನದಲ್ಲಿ ನೋವು ಮಿಗುವುದು ಈ ಕೈಗಳು ಏಳವ ಮೇಲೆ ಜೀವವು ಈತನ ಮೇಲೆ ಕರಗುತ್ತಿದೆ ಆವ ಸಖನು ಕೃಷ್ಣ ಹೇಳೈ ಈ ಕರ್ಣನಾರು ಕೃಷ್ಣ ಹೇಳೈ ಕರ್ಣನಾರು ಕೃಷ್ಣ
ಋಷಿಗಳ ಅನುಮತದಿಂದ ಕುಂತಿಯ ಬಸುರಲ್ಲಿ ಏನು ಉದಯಿಸಿದನಲ್ಲೇ ಮೇಣ್, ಆ ಕೌರವರ ತಟ್ಟಿನ ಮಾಟವೋ? ಇಲ್ಲ, ನಿನ್ನಡಿಯ ಮಾಯಾಮಯದ ಮಾಲೆಗಳು. ಅಯ್ಯೋ ಕೃಷ್ಣ, ಕರುಣಿಸೋ ಈ ಕರ್ಣನಾರು. ಕೃಷ್ಣ ತೆರಳುವ ಈ ಸಿರಿಗೋಸುಗ ಸೋದರನ ಕೊಲುವೆನೆ. ಹಾಗೆ ಏರ ದಿವನಲ್ಲಿ ಆರೆನ್ ಈತನ ಕೊಲೆಗೆ. ಆಹಾ, ಹೃದಯವ ಸೂರೆಗೊಳ್ಳುತ್ತಿಹನಲ ಕರ್ಣನ ಕಟ. ತೋರಿ ನುಡಿಯ ಕೃಷ್ಣ, ಕರುಣಿಸೋ ಈ ಕರ್ಣನಾರು. ಕರುಣಿಸ ಕಟ ಕೃಷ್ಣ, ಕರುಣಿಸು ಕರ್ಣನಾರು. ಕರುಣಿಸ ಕಟ ಕೃಷ್ಣ, ಕರುಣಿಸು ಕರ್ಣನಾರು. ಮೊದಲ ಶ್ರೋತೃ ಇವ, ಇವನೇ ಸೋತು ಸುಣ್ಣಾದ ಮೇಲೆ ಮುಂದೆ ಉಳಿಯುವುದೇ ಗೀತಾರ ಹಾಸ್ಯ. ಧನಂಜಯ ಸುಡು, ಕ್ಷತ್ರಿಯನೋ ನೀ? ಸರಿಯೇ, ಸೂತನ ಮೇಲೆ ನಿನಗೆ ಸೋದರತ್ವ. ಮಾರು ಹೆಣ್ತನ ಬದಗಿತಲ ಬೃಹನ್ನಳೆ ನಿನಗೆ. ಶಿವ ಶಿವ, ಈ ಮನುಜರೇಗೆ ಈ ಸೊಂದು ಮೋಹಿಗಳು? ಕ್ಷತ್ರಿಯ ಕುಲದ ಅಪಚಾರ ಜಂತು. ಕ್ಷತ್ರಿಯರ ಧರ್ಮವ ಹೇಳ ಎನಗೆ? ಬಿಲ್ಲು ಜಾರಿದವನ, ರಥ ಮುರಿದವನ, ಗತಿಹೀನರ ದೈನ್ಯ ವಾಚಾಯುತರ, ಮರ ಹುತ್ತ ಜಲದ ಮರೆಯೊಳಗಿದ್ದು ಆಶ್ರಯಿಸಿದವರ ಮೇಲೆ ಯುದ್ಧ ಸಾರಲಹುದೇ? ನೋಡಲ್ಲಿ ನೋಡು, ರಥದ ಚಕ್ರ ಹುಗಿದು ಬಿದ್ದುದು, ಕೈಯಲ್ಲಿ ಶಸ್ತ್ರಾಸ್ತ್ರ ಬಿಲ್ಲುಗಳಿಲ್ಲ. ಎಂತು ಹೇಳುವವೋ ಎನ್ನ ಕೈಗಳು. ಬಸರೊಳಗೆ ಬೆಂಕಿ ಬಿದ್ದುದು, ಕರ್ಣನನ ಕೊಲ್ಲಲಾರೆ ಕೃಷ್ಣ. ಎಲೆ ಎಲೆ ಧನಂಜಯ, ನೀನು ಚಂದ್ರವಂಶದ ಸುಕುಮಾರಕನು. ಇವನು ಕುಲವಿಹೀನನು, ತಲೆಯ ಮಾರಿ ಶರೀರವನು ಸಲಸಲಹಲೋಸುಗ. ಆ ಕೌರವನ ತಾಂಬೂಲಕ್ಕೆ ಕೈಯಾಂತವನು ನಿನಗಿಂದು ಬಂಧುವಾದ. ಆ ಧರ್ಮ ಜನ ಇವ ಸಾಯುವಂತೆ ಬಡಿದನಲ್ಲವೇ. ಭೀಮನ ಮೈಯಿಂದ ನೆತ್ತ ರೋಕುಳಿಯ ಚೆಲ್ಲಿದವನೀತ. ಇವ ನಿಮಗೆ ಅಣ್ಣನು? ಹಾಗಾದರೆ ಇವಗೇಕೆ ತಮ್ಮದಿರ ಮೇಲೆ ಮಮತೆಯುಕ್ಕಲಿಲ್ಲವೋ ಕಾಣೆ? ಬಿಡು, ಇವ ನಿಮಗೆ ಅಣ್ಣನೆಂತಾದರೆ ನೀವು ಭೀಮರು ತಮ್ಮದಿರಾದಿರಿ ಅಂತೀರೆ. ಭೀಮನ ಮಗ ಘಟೋತ್ಕಚ ಇವಗೂ ಮಗನಂತಲ್ಲವು, ಕೊಲ್ಲದೆ ಉಳಿಸಿದನೆ. ಅಷ್ಟೇ ಏಕೆ ಎಲೆ ಮರುಳೆ? ನಿನ್ನ ಮಗನ್ನ ಅಭಿಮನ್ಯುವ ಮಗನಂತೆ ಕಂಡನು. ಹಿಂಬದಿಯೋಳ್ ಬಂದು ನಿನ್ನ ಮಗನ ಕೈ ಕಡಿವಾಗ ಈ ಕರ್ಣನಿಗೆ ಮೋಹ ಉಳಿಯಲಿಲ್ಲ. ಇವ ನಿಮಗೆ ಅಣ್ಣನು? ಇದು ರಣರಂಗ, ಶತ್ರು ಶತ್ರುವೆ. ಬಂದು ಬಳಗದ ಮೋಹದಲ್ಲುಳಿದರೆ ಇವ ಬಂದು ನಿನ್ನ ತಲೆಗಡಿವ. ನಿನ್ನ ಮಗನ್ನ ಅಭಿಮನ್ಯುವ ಮೋಸದಿಂದ ಕೊಂದವನ ತಲೆಗಡಿ ತಡ ಮಾಡದೆ ಸಂಹರಿಸು. ಎಲೆಯಲ ಕರ್ಣ ಹಿಡಿ ಹಿಡಿ ಧನುವನ್ ಅನುವಾಗು ಯುದ್ಧಕ್ಕೆ ಸಾಕಿನ್ನಿ. ಕಪಡ ಚಕ್ರದ ಧರ್ಮ ಧರ್ಮ ವಿವರಣೆ ಎನ್ನ ಸುತನ ಕೊಂದವನೆ ಈ ಬಾರದಿನ್ ಸಾಯಿ. ಮಗನೇ
ಕುಳಿತಂತೆ ಕಕ್ಕುಲಿತೆ ಮನದಲ್ಲಿ. ಪ್ರತಿಭೆ ನೆನೆದ ಅಪಕಾರ ಲೋಕ ಪ್ರಥಿತವಾಯಿತು. ಸಾಕು, ಬದುಕಲಿ ಪ್ರಥೆಯ ಮಕ್ಕಳು. ತೋಡು ತೋಡು ಸರಳ ಪಾರ್ಥ, ಕರ್ಣನ ಶಿರವನ್ನಾರಿ ಲೆಕ್ಕಿಸದಿರು. ತಗೆ ತಗೆ ಅಂಜಲಿಕ ಮಾರ್ಗಳವ, ಸೂಸು ಕಿಡಿಗಳ ಹೊಗೆಯ ಹೊದರಿನ ಅಂಜಲಿಕಾ ದಿವ್ಯಾಸ್ತ್ರವ ಈಗ ಹೂಡಿದೆ. ತಂದ ಕಾರಣವನೇನು ಹಿರಿಯರೇ? ತ್ಯಾಗಿ ಜಗದೊಳಗೆಂಬ ಕೀರ್ತಿಯ ಲೋಗರಿಂದಲೇ ಕೇಳ್ದು ಬಂದೆನೋ ಮಂಗಳಾತ್ಮಕನೇ. ಯಥಾರ್ಥನಾದೆ. ಮೇಲಿನ ಅತಿಶಯ ಪದವಿಗಳು ಬಿಡದೇ ದಕ್ಕಲಿ ನಿನಗೆ. ಬದುಕಿರುವ ಸಮಯ ಹೆಚ್ಚಿಲ್ಲ, ಹೇಳಿ ತಮ್ಮಡಿ ಬಂದ ಕಾರ್ಯವ ಬೆಸಸಿ. ಮನದ ಬಯಕೆಯ ಸಲ್ಲಿಸಬೇಕು. ಆಗಲಿ, ಈಗಳೇ ಈಯಬೇಕು ನಮ್ಮ ಅಭಿಷ್ಟ ಶ್ರೀಗೆ ಮಂಗಳವಾಗುವ ತೆರದೊಳು ಒಂದು ದಾನವ. ಸಿಂಹಾಸನದ ಮೇಲಿದ್ದಾಗ ಬೇಡಿದ್ದನ್ನೀಯಬಹುದಿತ್ತು. ರಣರಂಗದೊಳಗಿನ ಈ ಸ್ಥಿತಿಯಲ್ಲಿ ಏನ ನೀಡಲಿ? ಬಿಚ್ಚಿಕೊಡು ಕುಂಡಲಗಳ, ಅಂತೆಯೇ ನಿನ್ನ ದಿವ್ಯ ಕವಚವ. ಬೇಗನೆ ದಾರೆಯ ನೆರೆದು ಕೊಡ ಈ ಕರ್ಣ. ಸರ್ವರ ಒಡೆಯರಿಂದು ಬೇಡಿ ಬಂದನಲ್ಲ ಕರ್ಣನ, ಧನ್ಯನೈಸೆ. ಓ ಹಿರಿಯರೇ, ಇದು ಎನ್ನೆದೆಯೊಳಗೆ ನಾಟಿರುವ ಈ ಹರಿತವಾದ ಬಾಣದಿಂ ಕತ್ತರಿಸಿಕೊಡುವೆನಿಗೋ ಎನ್ನ ಕವಚವ. ಬಿಟ್ಟಿತಲ್ಲ ಅದ ತೆಗೆಯದಿರೆ ಇವ ಮಡಿಬವನಲ್ಲ. ಬೇಡ ಬೇಡ ಬೇಡವೇ ಬೇಡ,
ಪೂರ್ಣೇಚ್ಛೆಯಿಂದ ಕೊಡದ ದಾನ ನನಗೆ ಬೇಡವೇ ಬೇಡ. ಊನವಿದರಳು ಏನ ಕಂಡಿರಿ? ದಯದಿ ಕೇಳುವುದು ಸರಿಪಡಿಸಿಕೊಳ್ಳುವನು. ಶಾಸ್ತ್ರೋಕ್ತವಾಗಿ ತೀರ್ಥವ ಹನಿಸಿ ಕೊಡದ ದಾನ ಈ ವಿಪ್ರೋತ್ತಮನಾದ ನಾನು ಮುಟ್ಟುವವನಲ್ಲೈ ಬೇಡೈ ಬೇಡವೇ ಬೇಡೈ. ರಕ್ತ ತೀರ್ಥದ ಹೊರತು ರಣರಂಗದೊಳಗೀಗ ಎಲ್ಲಿಂದ ತರಲಿ ಪವಿತ್ರೋದಕವ? ಹೊರಗೇನ ಅರಸುತ್ತಿರುವೆ ಶ್ರೇಷ್ಠರೇ? ನಿನ್ನಯ ಗುಂಡಿಗೆಯೊಳಗಿದ್ದ ಅಮಲ ಗಂಗಾ ಜಲವ ತೆಗೆದು ಹದುಳದಿಂದರೆ ಧಾರಯ. ಭಕ್ತವತ್ಸಲ, ಸಂಪದದ ಮುಕುತಿಯ ಪದವನ್ ಬಲಿಬಡೆ, ಇದು ಶುಭೋದಯವು ಕರ್ಣ. ಹ ಹರಿಲು ಹರಿಯನಲು ತೆಗೆದನು ನಿರ್ಮಲೋದಕವ ನಿರ್ಮಲೋದಕವ. ಪರಮ ಸಂತೋಷದಲ್ಲಿ ದಾರೆಯ ನೆರೆದು ಕುಂಡಲ ವೀಯನಿಗೆ ಪುಷ್ಕರದ ಜನ ಜಯ ಎನಲು ಮುರರಿಪು ಒಲಿದು ಕೈಗೊಂಡ ಒಲಿದು ಕೈಗೊಂಡ. ನಾ ಬಲ್ಲೆ ನೀನ್ ಯಾರೆಂಬುದ? ಹೇಳೈ ಸರ್ವಾಂತರ್ಯಾಮಿ, ಏಕೀ ಕರ್ಣನ ಬಾಳು ಇಂತೂ ದುರಂತವಾಯಿತು? ಹಡೆದೊಡನೆ ತಾಯಿ ನದಿಗೆ ಸೆದಳು, ಕ್ಷತ್ರಿಯನಾದರೂ ಸೂತ ಪುತ್ರ ಜನಿತವಾಯಿತು, ಗುರು ಶಾಪದಿಂಬಿದ್ದೆ ನಲುಗಿತು. ನಿನ್ನ ಮತ್ತು ಹೆತ್ತಾಕೆಯ ಸತ್ಯದಲ್ಲಿ ಭೇದನವಾಯಿತು. ಸಾರಥಿ ಕೈ ಬಿಟ್ಟ ನಡುರಂಗದಲ್ಲಿ ರಥಚಕ್ರಕ್ಕೆ ಭೂಮಿ ಬಾಯಿ ಬಿಟ್ಟಿತು. ಈಗ ನೀ ಬಂದು ಎನ್ನ ಪ್ರಾಣವನೇ ಕೇಳ್ದೆ. ಏಕೈ, ಏನಿದರ ಅರ್ಥ? ಏಕಿದು ಬಾಳು ಇಂತೂ ದುರಂತವಾಯಿತು? ಹೇಳೈ ಮುರಾರಿ. ಸಂಚಿತ ಕರ್ಮ. ಕರ್ಮ? ಕರ್ಮವೇ ಹೂಡುವುದು ತನುವನು ದೇಹಧಾರಣೆಗೆ, ಕರ್ಮವೇ ಸಲಹುವುದು ಕಡೆಯಲ್ಲಿ, ಕರ್ಮವೇ ಕಳಚುವುದು ಜೀವಭ್ರಮೆಯ. ಕರ್ಮ ತಾನು ಏನಾದಡಾಗಲಿ ನಿರ್ಮಮತೆಯಲ್ಲಿ ಮಾಡಿ ಒಪ್ಪಿಸಲು ಸರ್ವವ. ನಿರ್ಲೇಪನದಿ ನೀ ಮುಟ್ಟುವೆ ಮುಕ್ತಿ ಪದವಿಯ. ಅಂದೊಡೆ, ಆದಿಯಲ್ಲಿ ಸಂಚಿಸಿದ ಕರ್ಮ ಈ ಕರ್ಣನ ದುರಂತತೆಗೆ ಕಾರಣವೆಂಬೇನು? ಸುಕೃತ ದುಷ್ಕೃತವೆಂಬವೇ ಬಾಧಕವು ಜೀವರಿಗೆ. ಆನು ತಾನೆಂಬ ಅಹಂಕೃತಿ ವಿಕಳತೆಗೆ ತಾ ಬೀಜ ಜನ್ಮದ ಚುಟ್ಟು ಮುರಿಗಳಿಗೆ. ಹಾಗಾದರೆ ಈ ಕರ್ಣನ ಕರ್ಮಲೇಪವದಾವುದು? ಹೇ ಸರ್ವಾಂತರ್ಯಾಮಿ, ಹೇ ಅಚ್ಯುತ ಅನಂತ, ಹೇಳೈ ಈ ಕರ್ಣನ ಕರ್ಮ ರಹಸ್ಯವದೇನು? ಈ ದುರಂತಕ್ಕೇನು ಕಾರಣ? ಹೇಳೈ ಮುರಾರಿ. ಭಾಗವತರೆ, ಪರಮಾಪ್ತ, ಈ ಎನ್ನಾಪ್ತ ಕರ್ಣನು ತನ್ನ ದುರಂತಗಳಿಗೆ ಕಾರಣವ ಕೇಳುತ್ತಿದ್ದಾನೆ. ದಯಮಾಡಿ ಅವನ ಹಿಂದಣ ಜನ್ಮದ ಕರ್ಮಗಳ ಚಿತ್ರಸ್ಮೃತಿಯನ್ನು ತಿಳಿಸುವಿರೇನು? ಅವಶ್ಯವಾಗಿ. ಎಲ್ಲಿ ತರಿಸಿರಿ ಆ ಚಿತ್ರಸ್ಮೃತಿಗಳ ರಂಗಕ್ಕೆ. ಈ ಚಿತ್ರಪಟದಲ್ಲಿರುವ ಆತನ ಬಲ್ಲೆ ಏನು? ಆಳದಲ್ಲೆಲ್ಲೋ ಪರಿಚಿತನಂತೆ ಹನು. ಆರೀತ ಭಾಗವತರೆ, ಒಂದಾನೊಂದು ಕಾಲದಲ್ಲಿ ಇಡೀ ಭೂಲೋಕವನ್ನೇ ನಡುಗಿಸಿದ ಈ ಮಹಾದೈತ್ಯನ ಹೆಸರು ದಂಭೋದ್ಭವ.
ಸಹಸ್ರ ಕವಚಿ ದಂಬೋದ್ಭವನೆಂದೇ ಪ್ರಖ್ಯಾತನಾದವ. ಸಹಸ್ರ ಕವಚಿ ಅಹುದಯ್ಯ ಕರ್ಣ, ನೀನೀಗ ಈ ಕೃಷ್ಣ ಪರಮಾಪ್ತಂಗೆ ಕತ್ತರಿಸಿಕೊಟ್ಟೆಯಲ್ಲ, ಅಂಥವೇ ಸಹಜ ಕವಚಗಳು ಇವನ ಎದೆಯೊಳಗೆ ಮಡುಗಟ್ಟಿದ್ದವು. ಒಂದು ಹರಿದಾಕ್ಷಣದಲ್ಲೇ ಮತ್ತೊಂದು ಮೂಡಬಲ್ಲ ಸಾವಿರ ಕವಚಗಳ ವರ ಪಡೆದ ಧೀರ ಈ ದಂಬೋದ್ಭವ. ವರವೇ ಎಂತು, ಆರಿಂದ? ಶಿವನಿಂದ. ಶಿವನಿಂದ ವರಬೇಡಿ ಪಡೆಯುತ್ತಿರುವ ಈ ಚಿತ್ರವನ್ನು ನೋಡು. ಅಷ್ಟೇ ಅಲ್ಲವೋ ಕರ್ಣ, ಈತ ತನ್ನೊಂದೊಂದು ಕವಚಗಳಿಗೂ ವಿಶೇಷ ಶಕ್ತಿಯ ಕೇಳಿ ಪಡೆದಿದ್ದ, ಕವಚ ಭೇದನ ದುಸ್ಸಾಧ್ಯವಾಗುವಂತೆ. ಹೌದೇ, ಅದೇ ತರದ ಶಕ್ತಿಗಳಿದ್ದವು ಆ ಕವಚಕ್ಕೆ? ಇಂತು ಕೇಳು, ಸಾವಿರದೊಳು ತನ್ನೊಂದು ಕವಚವ ಭೇದಿಸುವ ವೀರನು ಮೊದಲು ಸಹಸ್ರ ವರುಷ ತಪವ ಮಾಡಿರಬೇಕು. ಒಂದು ಸಹಸ್ರ ವರುಷ ತಪವ ಮಾಡಿದ ಪುಣ್ಯದಿಂದ ಆತ ತನ್ನೊಳು ಒಂದು ಸಹಸ್ರ ವರ್ಷ ಯುದ್ಧ ಮಾಡಬೇಕು. ಅಷ್ಟೇ ಅಲ್ಲವೋ ಕರ್ಣ, ಒಂದು ಸಹಸ್ರ ವರ್ಷ ಯುದ್ಧ ಮಾಡಿ ಏನಾರ ತನ್ನೊಂದು ಕವಚ ಹರಿಯಿತು, ಆ ವೀರನಿಗೆ ಆ ಕ್ಷಣದಲ್ಲೇ ಮೃತ್ಯು ಒದಗಬೇಕು. ಓ, ಸಹಸ್ರ ವರುಷಗಳ ತಪ, ಸಹಸ್ರ ವರುಷಗಳ ಯುದ್ಧ, ಒಂದು ಕವಚ ಭೇದನವಾದರೆ ಆ ಕೂಡಲೇ ಭೇದಿಸಿದವಂಗೆ ಮೃತ್ಯು. ಬಳ್ಳಿರೆ ಬಾಪುರೆ, ವರವಿದು ಅಮೋಘವಾಯಿತು. ಶಿವನು ತಥಾಸ್ತುವೆಂದ. ಸಹಸ್ರ ಕವಚಗಳ ವರದಿಂದ ಕೊಬ್ಬಿದ ದಂಬೋದ್ಭವ ಮದಾಂಧನಾದ, ಜಗಕ್ಕೆ ಮಾರಕನಾದ, ರಕ್ಕಸರಿಗೆ ಒಡೆಯನಾಗಿ ಇಂದ್ರಾದಿ ದೇವತೆಗಳ ಗೆದ್ದು ಸ್ವರ್ಗಕ್ಕೆ ಅಧಿಪತಿಯಾದ, ಲೋಕದ ಜನರು ತತ್ತರಿಸಿದರು ಇವನ ಅತ್ಯಾಚಾರ ಅನಾಚಾರಗಳಿಗೆ ಸಿಕ್ಕು. ಪಾಪದ ಕೊಡ ತುಳುಕುತ್ತಲೇ ದೈವ ನಿರ್ಣಯದಿಂದ ಅವತಾರವಾಯಿತು ನರನಾರಾಯಣರ. ಅಲ್ಲಿ ತಪೋಮಗ್ನರಾಗಿ ಕುಳಿತಿರುವ ಆ ಇಬ್ಬರೇ ನರನಾರಾಯಣರು. ಇಂದ್ರಾದಿ ದೇವತೆಗಳ ಅಪೇಕ್ಷೆಯಿಂದ ಶ್ರೀ ವಿಷ್ಣುವು ನಾರಾಯಣ ಮಹರ್ಷಿಯಾಗಿ ತನ್ನೊಂದು ಆಂಶಿಕ ಶಕ್ತಿಯೊಡಗೂಡಿ ನರನೆಂಬೊಬ್ಬ ತಪಸ್ವಿಯೊಂದಿಗೆ ಬದರಿಕಾಶ್ರಮದಲ್ಲಿ ಜನ್ಮವೆತ್ತಿದ್ದ. ಮತ್ತೆ ಆ ಚಿತ್ರದಲ್ಲಿ ಕಾಂಬ ಉಯ್ಯಾಲೆ ಚೆಲುವೆ ಯಾರೆಂಬೆಯೋ, ಅವಳೇ ನಾರಾಯಣ ಮಹರ್ಷಿಯ ಮಗಳು, ತ್ರಿಲೋಕ ಸುಂದರಿ ಊರ್ವಶಿ. ಊರ್ವಶಿ? ಹಾ, ಅದೇ ಊರ್ವಶಿ. ಇವಳೆ ಅರ್ಜುನನಿಗೆ ಒಂದು ವರ್ಷ ನಪುಂಸಕನಾಗಿ ಚರಿಸು ಭೂಲೋಕದಲ್ಲಿ ಎಂದು ಶಾಪವಿತ್ತವಳು. ಮೂಲದಲ್ಲಿ ಇವಳು ನಾರಾಯಣ ಮಹರ್ಷಿಯ ಮಗಳು. ಇವಳ ಸೌಂದರ್ಯದ ಕಥೆ ಕೇಳಿದ ದಂಬೋದ್ಭವ ಬದರಿಕಾಶ್ರಮಕ್ಕೆ ಬಂದು ಇವಳ ಕೆಣಕಿದ. ನೆಪವಿಷ್ಟೇ ಸಾಕಾಯಿತು ರಕ್ಕಸರ ವಧೆಗೆ. ನಾರಾಯಣ ಮಹರ್ಷಿಗಳು ನರನನ್ನು ತಪಗೆ ಕುಳ್ಳಿರಿಸಿ ತಾವು ಯುದ್ಧಕ್ಕೆ ನಿಂತರು. ವರದುಕ್ತಿಯಂತೆ ಒಂದು ಸಾವಿರ ವರ್ಷಗಳ ಘನಘೋರ ಯುದ್ಧ ನಡೆದು ದಂಬೋದ್ಭವನ ಒಂದು ಕವಚ ಹರಿಯಿತು. ಹರಿದಾಕ್ಷಣದಲ್ಲೇ ನಾರಾಯಣ ಮಹರ್ಷಿಗೆ ಮೃತ್ಯು ಒದಗಿತು. ಆವರೆಗೆ ತಪಂಬಡುತ್ತಿದ್ದ ನರನು ಎದ್ದು ಸಂಜೀವನದಿಂದ ನಾರಾಯಣ ಮಹರ್ಷಿಯನ್ನು ಬದುಕಿಸಿ ತಾನು ಯುದ್ಧಕ್ಕೆ ನಿಂತ. ಮತ್ತೊಂದು ಕವಚ ಹರಿಯಿತು, ನರನು ವಸುನೀಗಿದ. ಅಲ್ಲಿಯವರೆಗೆ ತಪಂಬಡುತ್ತಿದ್ದ ನಾರಾಯಣ ಮಹರ್ಷಿಗಳು ಎದ್ದು ನರನನ್ನು ಬದುಕಿಸಿ ತಾವು ಯುದ್ಧಕ್ಕೆ ನಿಂತರು. 999 ಸಾವಿರ ವರುಷಗಳು ಸಂದವು. ದಂಬೋದ್ಭವನ 999 ಕವಚಗಳು ಹರಿದು ಬಿದ್ದವು. ಒಂದು ಕವಚ ಉಳಿದಿರುವ ಆ ಸಮಯದಲ್ಲಿ ದಂಬೋದ್ಭವನಿಗೆ ನಿಜ ಅರಿವಾದಂತಾಗಿ ಜ್ಞಾನ ಉದಯಿಸಿತು. ವಿಷ್ಣು ಸ್ವರೂಪರಿವರು ಎಂದು ತಿಳಿದು ನರನಾರಾಯಣರ ಅಡಿಗೆರಗಿ ಮುಕ್ತಿ ಸಂಪದವ ಬೇಡಿದನು ರಕ್ಕಸನು. ಆಗ ನಾರಾಯಣ ಮಹರ್ಷಿಯು, ಎಲೆ ದಂಬೋದ್ಭವ, ಮುಕ್ತಿಗಿದು ಸಮಯವಲ್ಲ, ಕರ್ಮ ಕಳೆಯಬೇಕು. ಮುಂದಿನೊಂದು ಯುಗದಳು ನಾವು ಮೂವರು ಮತ್ತೆ ಸಂಧಿಸಲಿದ್ದೇವೆ. ಆಗ ನಾನೇ ಬಂದು ನಿನ್ನೀ ಕವಚವ ಬೇಡುತ್ತೇನೆ. ಈ ನರನೇ ನಿನ್ನನ್ನು ಸಂಹರಿಸುತ್ತಾನೆ.
ಅಲ್ಲಿಯ ತನಕ ಹೋಗು, ಸೂರ್ಯಮಂಡಲದಲ್ಲಿ ಕಾಯುತ್ತಿರು ಎಂಬುದಾಗಿ ಬೀಳ್ಕೊಡುತ್ತಾರೆ. ಎಲೆ ಕರ್ಣ ಅರುವಿಗೆ ಬಂತು. ನಿನ್ನ ಬುಡದಲ್ಲಿ ಕುಳಿತಿರುವ ಈ ಕೃಷ್ಣ ಪರಮಾತ್ಮನೇ ಆ ವಿಷ್ಣು ಸ್ವರೂಪಿ ನಾರಾಯಣ ಮಹರ್ಷಿ. ನಿನ್ನೆದುರಾಳಿಯಾಗಿ ನಿಂತ ಅರ್ಜುನನೇ ನರನು. ಮತ್ತೆ ಎಲೆ ಕರ್ಣ, ಉಳಿದ ಒಂದು ಕವಚದೊಂದಿಗೆ ಜನ್ಮ ತಳೆದ ನೀನೇ ಆ ದಂಭೋದ್ಭವ. ಕವಚ ಕುಂಡಲಗಳು ಸೂರ್ಯಪ್ರಾಪ್ತಿ, ತಾಯಿ ಗಂಗೆಯಿಂದ ಒದಗಿದು ಗಂಗಾಮೃತ ಕಳಶ. ಆಲಯ ಬಯಲಾಗುವ ಚಣವೀಗ ಬಂತು ನೋಡ. ಓ ಕರ್ಣ, ನೀ ಮಹಾತ್ಮನಲ್ಲ. ಈಗಳೆಲ್ಲವೂ ನೆನಪಾಗುತ್ತಿದೆ. ಸಂಶಯ ತೊಲಗಿತು. ನೀ ಕೃಪಾಂಬುದಿ ದಿಟವೈ, ನಿನ್ನ ಲೋಕಗತಿಯ ಮಾಯಾ ವಿಲಾಸಗಳನ್ನರಿಯುವುದು ಕಷ್ಟವೈ. ಕವಚ ಹರಿಯಬೇಕೋ ಕರ್ಣ, ಅಹಂಕಾರ ಮಮಕಾರಗಳು. ಏಕನ್ ಆತ್ಮನ್ ಅನಂತನ್ ಅಚಲನ್, ಅಶೋಕನ್ ಅದ್ವಯನ್ ಅಮಲನ್ ಅಭವನ್, ಲೋಕ ನಿಸ್ಪೃಹನ್ ಅಮಿತನ್ ಅಕ್ರಿಯನ್ ಅಹತನ್ ಅಭ್ರಮನ್. ಅಲ್ಲಿಗೆ ಇಲ್ಲಿಗೆ ತಲುಪು ತಲುಪೆಲೋ ಕರ್ಣ. ಈಗ ಸಿದ್ಧನಾದೆ. ಭವಿಯಾಗಿ ಸಲಹಿ ದೊಡೆಯಂಗೆ ಆ ಕೌರವಂಗೆ ಅವನಿತ್ತ ಜೋಳದ ಬಾಳಿಗೆ ತಲೆಯ ಮಾರುವ ಭಾಗ್ಯ ಒಂದೆಡೆಯಾದರೆ, ಹೇ ಕೃಷ್ಣ, ಮರಣದಿ ಹೊತ್ತು ನಿನ್ನ ಮಡಿಲಳು ಸಾಯುವ ಅಧ್ಯಾತ್ಮ ಸುಖದ ಭಾಗ್ಯ ಮತ್ತೊಂದೆಡೆ. ಈ ಕರ್ಣಂಗಿಂ ಪುಣ್ಯಾತ್ಮರಿಹರೆ ಇಳೆಯ ಮೇ, ಈಗ ಈ ಕಾಯದ ಪುನರಪಿ ಭಾಗ್ಯ ಅಳಿಯಲಿ. ಇದು ಸಿದ್ಧನಾದೆ. ಎಲ ಎಲವೋ ನರನೇ, ಇದೋ ಆಣು ಸಿದ್ಧನ್. ತೋಡು ತೋಡು ಮುತ್ತಿನ ಶರಬ. ಇಗೋ ಇಗೋ ತೊಟ್ಟೇನು. ಇದೇಕೆ ಮೂಕರಾದಿರಿ? ಆಗಲಿ, ಹಾಡಿ. ಈ ಮಂಗಳಾತ್ಮಕನ ಬದುಕ ನೆನೆಯುವ ಹೊತ್ತೀಗ ಜಗ ಕರುಣೆಯಲ್ಲಿ ಕರಗಬೇಕು. ಹಾಗೆ ಹಾಗೆ ಹಾಡುವಿರೇನು ಚರಮಗೀತೆಯ? ಎಂದರೆ ಅಟ್ಟಿದನೆ ಪಾಂಡವರೊಡನು ಸಂಧಾನವಾ,
ಕಟ ಕಟೆಂದು ಕಾಯುವ ಬಿಟ್ಟ ಕರ್ಣನೊಳಾರು ಸರಿಯೇ, ಕರ್ಣನೊಳಾರು ಸರಿಯೇ. ಬಲಿದ ಮಂಡಿಯ ಬಾಗಿದೊಡಲಿನ ಬಳೆವ ತನು ಕಾಂತಿಯ ಮಹೀಪ ತಿಲಕ ಕೇಳೈ ಕರ್ಣನೆಸೆದನು ರಣದ ಮಧ್ಯದಲ್ಲಿ, ರಣದ ಮಧ್ಯದಲ್ಲಿ. ಕಳಕಳಿಪನಗೆ ಮೊಗದ ಗಂಟೆಗೆ ಬಲಿದ ಹುಬ್ಬಿನ ಬಿಟ್ಟ ಕಂಗಳ ಹೊಳೆವ ಹಲ್ಲುಗಳ ಕರ್ಣ ಶಿರ ಕೆಡೆದುದು ಧರಿತ್ರಿಯಲಿ, ಕೆಡೆದುದು ಧರಿತ್ರಿಯಲಿ. ಕಳಚಿ ದುರ್ಯೋಧನನ ಬೆಳುಗೊಡೆ ನೆಲಕ್ಕೆ ಬಂದದಲ್ಲಿ, ಕೌರವ ಕುಲದ ನಿಖಿಳೈಶ್ವರಿಯ ಇಳೆ ವರ್ಗುಡಿಸಿ ಕೆಡವಂತೆ, ವರ್ಗುಡಿಸಿ ಕೆಡವಂತೆ. ಮಗೆಲ್ಲರಿಗೂ ಹಿರಿಯ ಸೋದರನೆಂದು ಆ ಧರ್ಮರಾಯನಿಗೆ ತಿಳಿದಿದ್ದರೆ ನಿನ್ನಡಿಗೆ ಬಿದ್ದು ಪಟ್ಟಕ್ಕೇರಿಸುತ್ತಿದ್ದ. ಆದರೆ ಈ ಪಾಪಿ ದುರ್ಯೋಧನ ಅದನ್ನರಿತರೂ ಬಾಯಿ ಬಿಡದಾದ. ಅರಿತಿರ್ತೇನೆ ಲೋ ಕರ್ಣ, ನೀ ಕುಂತಿಯ ಮಗನೆಂದು. ಇದ್ದರೋ ಕಲ್ಪ ಧ್ರುಮವಾ ಕೆಳಗುತ್ತಿದನೋ ಸುರಧೇನುವ, ಕೈವತ್ತಿಸಿದರೋ ಪರಶವನು ಆ ಸಲತಿ ಮಧ್ಯದಲ್ಲಿ. ಒಡಲ್ ಎರಡು ಜೀವ ಬಂದು ಇವರಿಗೆ ಎಂಬಿ ಲೋಕ ಜರೆವುದಲ್ಲ, ಇನ್ನು ನಾ ಉಳಿದರೆ ನಿನ್ನ ಅಗಲ್ವೆನೆ ಕರ್ಣ. ಆನು ಬಂದಪೆನೋ ಕರೆದೊಯ್ಯೋ, ಕರೆದೊಯ್ಯೋ ಎನ್ನನು ಮಂಗಳದ ಮನೆಗೆ. ಕರ್ಣ ಹಾ ರಾಧೆಯ, ಹಾ ಎನ್ನಾನೆ ಮಡಿದೈ ತಂದೆ ಮಡಿದೈ. ಸೂತ ಸುತ ಕರ್ಣ ರಾಧಾ ತಂಜ ಕರ್ಣ ಎನ್ನಾನೆ ಬಹಿರಂಗ ಜೀವನವೇ, ನಿರ್ಣಯವು ಕುರುಕುಲಕ್ಕೆ ಹಾ ಕರ್ಣ ಮಡಿದೈ ತಂದೆಯನು ತಂದೆ ಮಗನನು ಅಪ್ಪಿ ಹಿಡಿಯುತ್ತ ಕೆಡದ ನವನಿಯಲಿ, ಕೆಡದ ನವನಿಯಲಿ. ಪರಿವಾರ
ನಿಮ್ಮ ಮೋಹದಿಂದ ಈತಂಗೆ ಮಾಡಿದೆನೆ ಮೋಸವ. ತನ್ನೈವರು ಮಕ್ಕಳು ಬದುಕಬೇಕು ಎಂಬ ಎನ್ನ ವಚನದಿ ನೀವು ಉಳಿದಿರೈ ಇವನ ಉರಿಯಲಿ. ಇವನರಿತಿರ್ತಾನೆ ಇವನರಿತಿರ್ತಾನೆ ಅರ್ಜುನ ನೀ ತಮ್ಮನೆಂದು. ಅರೆರೆ ಬಾಪುರೆ ಕರ್ಣ ಮಜು ಬಾಪುರೆ ಪಟಾಗ್ರಣಿ ನಿನ್ನ ಸರಿದು ಎರಡು ಯುಗದಲ್ಲಿ ಕಾಣೆನೆಂದಳಲಿದನು ಭಾಸ್ಕರನು ಅಳಲಿದನು ಭಾಸ್ಕರನು. ದ್ಯುಮಣಿ ಕರ್ಣ ದ್ಯುಮಣಿ ದ್ಯುಮಣಿ ಕರ್ಣ ದ್ಯುಮಣಿ ಸಹಿತ ಹಸ್ತಮಿಸೆ ಸರ್ವರ ಮುಖ ಕಮಲ ಬಾಡಿತು. ತಿಮಿರ ಹೆಚ್ಚಿತು ಶೋಕ ತಮದೊಡನೆ ಶೋಕ ತಮದೊಡನೆ ಶೋಕ ತಮದೊಡನೆ. ಅಮರ ಚಕ್ರಾಂಗಕ್ಕೆ ಭೂಪೋತ್ತಮನ ವಿಜಯಾಂಗನಿಗೆ ಮತ್ತೆ ಯಮಗು ಆಗಲಿಕ್ಕೆ ಸಮನಿಸಿದ್ರು.